ಶಿವಲಿಂಗ ಅಪ್ಪರ ದತ್ತು ಕೊಟ್ಟ ಮನೆ ಯಾವ್ದು ಸರ್? ನಮ್ದೇ ಮನೆ ಸರ್. ನೀವೆಲ್ಲ ಬನ್ನಿ ಸರ್. ಏನ್ ತಮ್ಮ ಹೆಸರು? ರುದ್ರಗೌಡ ಪಾಟೀಲ್ ಅಂತೇಳಿ. ನಿಮ್ಮ ಮನೆದೇವರು? ನಮ್ಮ ಮನೆದೇವರು ಶ್ರೀಶೈಲ ಮಲ್ಲಿಕಾರ್ಜುನ. ಇದನ್ನ ಹೇಳಕ್ ನಿಂತಿದ್ದೆ. ಕಿತ್ತೂರ್ ಸಂಸ್ಥಾನದ ಮನೆದೇವರು ಶ್ರೀಶೈಲ ಮಲ್ಲಿಕಾರ್ಜುನ. ನಮ್ಮ ಮನೆದೇವರು ಕೂಡ ಏಳುವರ್ ಗೌಡ್ರದೆಲ್ಲ ಶ್ರೀಶೈಲ ಮಲ್ಲಿಕಾರ್ಜುನಾನೇ. ಅದಿದ್ರೆ ಮಾತ್ರ ನಾವು ಅತ್ರ ಮ್ಯಾಗನೆ ಹಿಡಿದು ಬಿಡ್ತೀವಿ. ಶಾಂತಿಗಿರಿಗೆ ತಂದು ಅದನ್ನ ಮನೆಯಲ್ಲೇ ಇತ್ತು ನೋಡಿ, ಕಣ್ಣಾರೆ ನೋಡಿ. ನೀವು ನೋಡಿ, ಕಣ್ಣಾರೆ ನೋಡಿನಿ, ಕೈಯಾರೆ ಮುಟ್ಟಿನಿ. ನೂರ್ ನೂರು ಪವನ್ಗಳನ್ನ ನಾನು ಎಣಿಸಿನಿ. 1500 ಬೆಳ್ಳೆ ರೂಪಾಯಿ ಅವಾಗಿನ ಇವನ್ನ ಎಣಿಸಿನಿ ನಾನು. ಅಣ್ಣ ತಮ್ಮಂದಿರೇ, ನೆಂಟರೇ, ಇಷ್ಟರೇ, ದಾರಾಜರೇ, ನಿಮಗೇಕೆ ಕೊಡಬೇಕು ಕಪ್ಪ? ಮಾಸ್ತ್ ಮರಡಿಗೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ. ಹೌದು, ನಾವೀಗ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಬೆಳಗಾವಿನಲ್ಲಿರುವಂತಹ ನಮ್ಮ ಸುವರ್ಣ ವಿಧಾನಸೌಧ ಇಲ್ಲಿ ಕಾಣ್ತಾ ಇದೆ ನೋಡಿ. ಈ ಸಂಜೆ 4-5 ಗಂಟೆ ಸಮಯ ಕರೆಕ್ಟಾಗಿ ಆ ಒಂದು ಬಂಗಾರದ ಬಣ್ಣದ ಬೆಳಕಿನಲ್ಲಿ ಅದೊಂದು ರೀತಿ ಸಿಲೋಟ್ನಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಬರೀ ಅದರ ಇದು ಮಾತ್ರ ಸ್ಕೆಚ್ ಮಾತ್ರ. ಅಲ್ಲಿ ನಿಂತು ನಾವು ಈಗ ಮಾತಾಡ್ತಾ ಇರೋದು ಮಾಸ್ತ್ ಮರಡಿಗೆ ಹೋಗುವ ಜಾಗದಲ್ಲಿ 2 ಕಿಲೋಮೀಟರ್ ಮಾಸ್ತ್ ಮರಡಿ. ಸರ್, ಏನು ಮಾಸ್ತ್ ಮರಡಿಯ ವಿಶೇಷ? ಮಾಸ್ತ್ ಮರಡಿ ಗ್ರಾಮದ ಬಾಳನಗೌಡರ ಮಗ ಶಿವಲಿಂಗಪ್ಪನನ್ನ ವೀರರಾಣಿ ಕಿತ್ತೂರು ಚೆನ್ನಮ್ಮ ದತ್ತು ತೆಗೆದುಕೊಂಡಿರ್ತಾಳೆ. ಆ ದತ್ತು ತಗೊಂಡ ಬಾಲಕನ ಊರು ಇದು ಮಾಸ್ತ್ ಮರಡಿ. ಹಾ, ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರಿಗೆ ಯಾವಾಗ ಪಟ್ಟಕ್ಕೆ ಒಬ್ಬ ಉತ್ತರಾಧಿಕಾರಿ ಇಲ್ಲ ಅಂತ ಅನಿಸುತ್ತೆ, ಅವಾಗ ಅವರೆಲ್ಲರೂ ಕೂತು ಸಮಾಲೋಚನೆ ಮಾಡಿ ಒಬ್ಬ ಹುಡುಗನನ್ನು ದತ್ತು ತಗೋತಾರೆ. ಆ ಹುಡುಗನ ಮೂಲ ಹೆಸರು ಶಿವಲಿಂಗಪ್ಪ ಅಂಥೇಳಿ. ಬಾಳನಗೌಡ್ರ ಮಗ, ಇದೇ ಮಾಸ್ತ್ ಮರಡಿಯ ಬಾಳನಗೌಡ್ರ ಮಗ ಶಿವಲಿಂಗಪ್ಪನನ್ನು ದತ್ತು ತಗೋತಾರೆ. ತಗೊಂಡು ಪಟ್ಟ ವಿಜಯೋತ್ಸವ ಅಂದರೆ 1823 ಸುಮಾರು ನಡೀತಲ್ಲ ಮೊಟ್ಟ ಮೊದಲ ಯುದ್ಧದ ಗೆಲುವು, ಆ ಗೆಲುವು ನಡೆದ ದಿನ ವಿಜಯೋತ್ಸವ ಆಚರಿಸ್ತಾರೆ. ಆಚರಿಸಿದಾಗ ಆ ಹುಡುಗನಿಗೆ ಪಟ್ಟ ಕಟ್ತಾರೆ. ಈತ ಮುಂದೆ ಕಿತ್ತೂರಿನ ವಾರಸದಾರ ಉತ್ತರಾಧಿಕಾರಿ ದೊರೆ ಅಂತ ಘೋಷಿಸ್ತಾರೆ. ಆ ಹುಡುಗನ ನಂತರದ ಹೆಸರು ಶಿವಲಿಂಗಪ್ಪನ ಹೆಸರನ್ನು ಆಗ ಬದಲಾಯಿಸ್ತಾರೆ. ಏನು ಸರ್? ಸವಾಯಿ ಮಲ್ಲಸರ್ಜ ಅಂತೇಳಿ ಮರುನಾಮಕರಣ ಮಾಡ್ತಾರೆ. ಆ ದತ್ತು ಕೊಟ್ಟಂಥ ಊರು ಮಾಸ್ತ್ ಮರಡಿ. ನಾವು ನಮ್ಮ ಸರ್ರು ಅಲ್ಲಿ ಹೋಗ್ತಾ ಇದ್ದೀವಿ ಸರ್. ಹೋಗೋಣ ಸರ್. ಎಸ್, ಸ್ವಾಗತ ನಿಮ್ಮ ಮಾಸ್ತ್ ಮರಡಿಗೆ. ಅಮ್ಮ ಮಾಸ್ತ್ ಮರಡಿ ಇದೇ ಕಡೆ ಹತ್ತಾನೆ. ಮಾಸ್ತ್ ಮರಡಿ ಇದೆ ಬಂತು ಝೀರೋ ಸರ್. ಹಳ್ಳಿ ಸರ್ ಇದು ಮಾಸ್ತ್ ಮರಡಿ, ಬಟ್ ಬೆಳಗಾವಿ ಪಕ್ಕಕ್ಕೆ ಇದೆ ನೋಡಿ, ಸಿಟಿ ಪಕ್ಕಕ್ಕೆ. ಮರಾಠಿನೇ ಇಲ್ಲೂ ಮರಾಠಿನೇ. ಜೈ ಕರ್ನಾಟಕ ಮಾತೆ. ವೀರರಾಣಿ ಕಿತ್ತೂರು ಚೆನ್ನಮ್ಮನ ಸಂಸ್ಥಾನಕ್ಕೆ ಬಾಳಪ್ಪ ಗೌಡರ ಮಗನಾದ ಶಿವಲಿಂಗಪ್ಪನನ್ನು ದತ್ತು ಕೊಟ್ಟ ಐತಿಹಾಸಿಕ ಗ್ರಾಮ ಇದು ಮಾಸ್ತ್ ಮರಡಿ, ತಾಲೂಕು, ಜಿಲ್ಲೆ ಬೆಳಗಾವಿ. ಓಕೆ ಸರ್, ಅಂತೂ ಇದು ಬಂದ್ಬಿಟ್ಟಲ್ಲ ಸರ್ ನಾವು. ಹೌದು, ಇಡೀ ಊರು ನಮ್ಮನೇ ನೋಡ್ತಾ ಇದೆ ಸರ್. ಆಸಕ್ತಿ. ಈ ಊರಿನ ಬಗ್ಗೆ ಗೊತ್ತಾ ನಿಮಗೆ? ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರಿಗೆ ಮಗುನ ದತ್ತು ಕೊಟ್ಟರೆ ಊರು ನಿಮ್ದು. ಮಾಹಿತಿ ಎಲ್ಲ ಇದೆ ಅಲ್ಲೇ, ಪೋಸ್ಟ್ ಐತೆ ಅಲ್ಲಿ. ಆ ಪೋಸ್ಟ್ ಇದ್ರ ಕಡೆನೆ ಅದು ಗೌಡರ ಓಣೆ. ಅಲ್ಲ, ಈಗ ನಾವು ಮಾತಾಡ್ಸ್ಬೇಕಾದ್ರೆ ಇಲ್ಲಿ ಇರ್ತೀವಿ. ಹಾ, ನಡಿ, ಇಲ್ಲಿ ಹೋಗೋಣಲ್ಲ. ಅಲ್ಲ, ಗಾಡಿ ಇಲ್ಲೇ ಹಾಕ್ಬಿಟ್ಟು ನಡ್ಕೊಂಡು ಹೋಗಿ. ಹಾ, ಅಷ್ಟೇ ಅದು. ಸರಿ, ಹೋಗಿ. ಯಾವುದು ಸರ್? ನೀವೇ ಕೇಳಿರಿ, ಇದು ಗೌಡ್ರ ಓಣಿ ಅಂತಾರ ಏನು ಅಂತ ಕೇಳಿರಿ. ಗೌಡ್ರ ಓಣಿ ಇದೆ. ಯಾವ ಓಣಿ ಅಂದರೆ ಗೌಡ್ರ ಓಣಿ. ಅಲ್ಲಿ ದೇಸಾಯಿಯಲ್ಲಿ ಹೆಂಗಿತ್ತು? ಹಾಂ, ಹಂಗೆ ಹಂಗೆ ಸರ್. ದೇಸಾಯಿ ಅಂದ್ರೆ ಗೌಡ್ರು ಬೋತರ್ ಸೇಮ್ ಹೇಳಿಲ್ಲ. ಸಂಸ್ಥಾನಕರು ರಾಮದೇವ್ ಅಲ್ಲಿ ಗೌಡ್ರ ಓಣಿ. ಯಾವುದು ಗೌಡ್ರ ಆ ಕಡೆ? ವೀರರಾಣಿ ಕಿತ್ತೂರು ಚೆನ್ನಮ್ಮನ ಸಂಸ್ಥಾನಕ್ಕೆ ಬಾಳಪ್ಪಗೌಡರ ಮಗನಾದ ಶಿವಲಿಂಗಪ್ಪನ ದತ್ತು ಕೊಟ್ಟ ಐತಿಹಾಸಿಕ ಗ್ರಾಮ ಪಾಟೀಲ್ ಬೀದಿ ಮಾಸ್ತ್ ಮರಡಿ. ಬೇಡ, ಪಾಟೀಲ್ ಬೀದಿ ಮಾಸ್ತ್ ಮರಡಿ. ಹಾಂ, ನೋಡಿ ಸರ್, ನಮಸ್ಕಾರ ಹಾಕ್ಬಿಟ್ರು. ಎಲ್ ಜಿ ಪಾಟೀಲ್ ಎಲ್ಲ ಗೌಡರ ಮಗನಿ ಇದು ಸರ್. ಯಾವ್ದು ಆ ಕಾಲದ ಬಂದಿದೆ ಸರ್ ಇದು? ಹೌದು, ಅಲ್ಲೋಡಿ ಎಲ್ಲ ದೊಡ್ಡ ದೊಡ್ಡ ಇದಾಕಿದ್ದಾರೆ. ಹೌದು, ರಾಜ ಮಾಡಿ. ಹೌದು, ನಮಸ್ಕಾರ. ಚೆನ್ನಮ್ಮದ ವಿಡಿಯೋ ಹಾಕಿದ್ರಲ್ಲ, ಅವಾಗ ನಿಮ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ಕೊಂಡೆ. ನಮ್ ಇಲ್ಲಿ ರಿಲೇಟಿವ್ ಒಬ್ಬರದ್ ಮದುವೆ ಇತ್ತು, ಹಾಗಾಗಿ ನಾನು ಕಾಂಟ್ಯಾಕ್ಟ್ ಆಗ್ಲಿಲ್ಲ. ಬರ್ರಿ ಬರ್ರಿ ಸರ್. ನಮಸ್ಕಾರ. ಶಿವಲಿಂಗಪ್ಪ ದತ್ತು ಕೊಟ್ಟ ಮನೆ ಯಾವ್ದು ಸರ್? ನಮ್ದೇ ಮನೆ ಸರ್. ನೀವೆಲ್ಲ ಬನ್ನಿ ಸರ್. ಏನ್ ಸರ್ ದತ್ತು ಕೊಟ್ಟು ಹಿಂಗಾಗ್ಬಿಟ್ಟಿದ್ದೀರಾ? ಬನ್ನಿ. ಏನ್ ತಮ್ಮ ಹೆಸರು? ರುದ್ರಗೌಡ ಪಾಟೀಲ್ ಅಂತೇಳಿ. ಓ, ನಿಮ್ಮ ಪಾಟೀಲ್ ಮನೆತನದ ಹುಡುಗನ ಇದು? ಇದೆಲ್ಲ ನಮ್ ಪಾಟೀಲ್ ಎಲ್ಲಿನ ಸರ್? ಇದೆಲ್ಲ ಇದೇ ಖಾಲಿ ಜಾಗ ಮುಂಚೆ ಇತ್ತು, 2 ವರ್ಷ ಮುಂಚೆ ಮನೆ ಕಟ್ಟಿದ್ವಿ. ನಾನು ಇಲ್ಲೇ ಬಂದಿದ್ದೆ ಸರ್. ಯಜಮಾನ್ರು ನಮ್ ಇದ್ರು, ನೀರ್ ಹಿಡಿತಿದ್ರು ಯಜಮಾನ್ರು. ನಮ್ ತಂದೆಯವರು ವಿಶ್ವೇಶ್ವರಗೌಡ. ಹೌದಾ? ಇಲ್ಲಿ 4 ವರ್ಷ ಆಯ್ತು. ಓ, ನೀವು ಅದಕ್ಕೆ ಮುಂಚೆ ಬಂದಿರೋದು? ಬಂದಿದ್ದೆ.
ಆ ಮನೆ ಆಯ್ತು ಈ ಮನೆ ಹಳೆ ಮನೆ ಇತ್ತು ಸರ್ ಈಗೆಲ್ಲ ಡೆಮೊಲಿಷನ್ ಮಾಡಿ ಸಪರೇಟ್ ಹೊಸ ಕಟ್ಟರು ಸರ್ ಇವೆಲ್ಲ 3 years ಬ್ಯಾಕ್ ಎಲ್ಲ ನಾವು ಡೆಮೊಲಿಷನ್ ಮಾಡಿಬಿಟ್ಟು ಇದನ್ನ ಕಟ್ಟಿರೋದು ಹೌದಾ ಸರ್ ನಿಮ್ಮನ್ನ ನಾನು ಬಹಳ ದಿನದಿಂದ ಕಾಂಟ್ಯಾಕ್ಟ್ ಮಾಡ್ಬೇಕು ಆಕ್ಚುಲಿ ನಮ್ಮ ಚೆನ್ನಮ್ಮದ ಹಿಸ್ಟ್ರಿನೂ ನಿಮ್ಗೆ ಹೇಳ್ಬೇಕು ಅನ್ನೋಕೊಂಡು ಬಹಳ ದಿನದಿಂದ ಆಸೆ ಇತ್ತು ಹೇಳ್ಬಿಡ್ಬೇಕು ನಮ್ಗೆ ಯಾಕೆ ಹೇಳಿಲ್ಲ ಇಲ್ಲ ಸರ್ ಹಾಗೆ ನಿಮ್ದೆಲ್ಲ ಎಲ್ಲ ವಿಡಿಯೋಸ್ ನೋಡಿದೀವಿ ಬನ್ನಿ ಸರ್ ಬನ್ನಿ ಪಾಟಿ ಬನ್ನಿ ನೋಡ್ರಿ ನಿಮಗೆ ಇದು ಸಿಕ್ಬಿಟ್ಟು ರುದ್ರಗೌಡ ವಿಶ್ವೇಶ್ವರಗೌಡ ಪಾಟೀಲ್ ಅಂತ ಹೇಳಿ ಸರ್ ನನ್ನ ಹೆಸರು. ಓಕೆ. ನಮ್ಮದು ಇತಿಹಾಸ ಚೆನ್ನಮ್ಮನ ಇತಿಹಾಸ ಅಂತಂದರೆ ಶಿವಲಿಂಗ ರುದ್ರ ಸರ್ಜ ಅವ್ರು ಏನದಾರಲ್ಲ ನಮ್ಮ ಗೌಡ್ರ ಮನೆತನ ಮಾಸ್ತಮಡಿ ಗೌಡ್ರ ಮನೆತನದಿಂದನೇ ದತ್ತಕ್ಕೆ ಹೋಗಿರೋದು ಇಲ್ಲಿಗೆ ಕಿತ್ತೂರಿಗೆ ಕಿತ್ತೂರು ದೇಸಾಯಿ ಮನೆತನಕ್ಕೆ. ಇದಕ್ಕೆ ಮುಂಚೆ ಏನಾಗಿತ್ತಂದರೆ ನಾನು ಹಾಗೆ ಒಂದು ಇತಿಹಾಸ ನಮ್ಮ ತಂದೆ ನಾನು 5th ಇದ್ದಾಗ ಒಂದು ಪಠ್ಯಪುಸ್ತಕದಾಗ ಮಾಸ್ತಮಡಿ ದೇಸಾಯಿರ ಮಗನಂದಂಥೇಳಿ ಒಂದು ತಪ್ಪು ಇತ್ತದು ಗದಗದಿಂದ. ನಾನು ಹಂಗೆ ಕುಂತಾಗ ನಮ್ಮ ತಂದೆಗೆ ನಾನೇ ಕೇಳಿದ್ದೆ ಯಾರು ನಮ್ಮೂರಾಗ ದೇಸಾಯಿರು ಯಾರಿಲ್ಲ ಗೌಡ್ರಂತ ಐತಿ ಮತ್ತು ಯಾರಂತ ಕೇಳಿದಾಗ ನಮ್ಮ ತಂದೆಯವರು ಗದಗಕ್ಕೆ ಒಂದು ಲೆಟ್ರ್ ಬರೆದು ಕೊಟ್ಟಿದ್ರು ಸರ್ ನಮ್ಮಲ್ಲಿ ದೇಸಾಯಿರ ಮನೆತನ ಯಾವುದೂ ಇಲ್ಲ ಮಿಸ್ಪ್ರಿಂಟಾಗಿ ನೀವು ದೇಸಾಯಿರು ಅಂತ ಮಾಡಿದ್ದೀರಿ ಗೌಡ್ರ ಅಂಥೇಳಿ ಅದನ್ನು ತಿದ್ದುಪಡಿ ಮಾಡಿರಿ ಅಂತ ಹೇಳಿದರು. ಅದರ ಪ್ರಕಾರ ಅದು ಕಿತ್ತೂರು ಮ್ಯೂಸಿಯಮ್ದಾಗ ವಂಶಾವಳಿ ಚಿತ್ರ ಇದೆ ಸರ್ ಅಲ್ಲಿ ನಮ್ಮ ಅಜ್ಜನ ಲಾಸ್ಟ್ ನಮ್ಮ ಅಜ್ಜನ ತಂದೆಯವರ ಹೆಸರೂ ಅಲ್ಲಿ ನೋಂದನೆ ಇದೆ. ಅದ್ರ ನಂತರ ಮುಂಚೆ ಇಲ್ಲೇನೋ ಎಲ್ಲರೂ ಇಲ್ಲಿ ದೇಸಾಯಿ ಮನೆತನದಿಂದ ಕಿತ್ತೂರಿಂದ ಏಳು ಊರಿಗೆ ಗೌಡಕಿ ಮಾಡಕ್ಕೆ ಹೋದ್ರಂತೆ ಆ ಊರ ಪೈಕಿ ನಮ್ಮದು ಮಾಸ್ತಮಡಿನೂ ಒಂದು. ಅದ್ರ ಪ್ರಕಾರ ಈಗ ಶಿಂದೋಳಿ ಆಗಿರ್ಬೋದು ನಮ್ಮೂರಾಗಿರ್ಬೋದು ಹಿಂಗೆ ಏಳು ಊರಿಗೆಲ್ಲ ಗೌಡಕಿ ಮಾಡಕ್ಕೆ ಬಂದಿದ್ದರು ಸರ್ ಅದನ್ನೆಲ್ಲ ಇಲ್ಲಿ ಬಂದಿರೋದು. ಅಂದರೆ ಮುಂಚೆ ಎಲ್ಲ ಪ್ರಾಂತ್ಯದಿಂದನೂ ಅವ್ರಿಗೆ ಆಳ್ವಿಕೆ ಮಾಡಕ್ಕೆ ಆಗ್ತಿರ್ಲಿಲ್ಲಲ್ಲ ಹಾಗಾಗಿ ಒಂದಷ್ಟು ಊರನ್ನ ಅವ್ರಿಗೆ ಹಂಚಿಕೊಟ್ಟಿದ್ರು ಈ ರೀತಿ ಸಾಮಂತ್ರ ತರ ನೋಡ್ಕೊಳ್ಳಿ ನಮ್ಗೆ ನೀವ್ ಏನ್ ಕರ ವಸೂಲಿ ಮಾಡಿ ನಾವೆಲ್ಲ ರಿಲೇಷನ್ ಬ್ಲಡ್ ರಿಲೇಷನ್ ಸರ್ ಒಂದೇ ತೊಂದ್ರೆ ನಾವು ದೇಸಾಯಿರ ಮೂಲ ನಾವು ಕಿತ್ತೂರು ದೇಸಾಯಿರೇ ಅಲ್ಲಿಂದ ಏಳು ಊರಿಗೆ ಅಲ್ಲಲ್ಲಿ ಎಲ್ಲ ಕಡೆಯಿಂದ ಒಂದೇ ಸೆಂಟ್ರಲೈಸ್ ಮಾಡಕ್ ಆಗಲ್ಲ ಅಂತೇಳಿ ಅವ್ರವ್ರನ್ನ ಒಂದಷ್ಟು ಭೂಮಿ ಆಗಿರ್ಬೋದು ಒಂದಷ್ಟು ಜಮೀನ್ ಆಗಿರ್ಬೋದು ಅವ್ರಿಗೆ ಆಳಕ್ ಕೊಟ್ಬಿಟ್ರು ಏಳು ಊರ್ ಗೌಡ್ರಿಗೆ. ಆ ರೀತಿ ಬಂದದ್ರಲ್ಲಿ ಏಳು ಊರ್ ಪೈಕಿ ಮಾಸ್ತಮಡಿನೂ ಒಂದು. ಓಹೋಹೋ ಆ ರೀತಿ ಸಂಸ್ಥಾನವನ್ನ ಎಲ್ಲ ಒಂದೇ ತೊಂದರೆ ಮಾಡಿ ಕೊಟ್ಟದಾಗ ಇವ್ರಿಗೊಂದು ಊರು ಮಾಸ್ತಮಡಿ ಗೌಡ್ರು ಸುತ್ತಮುತ್ತ ಏಳೂರು ಗೌಡ್ರು ಇದಾರೆ ನಾವು. ಆ ಏಳೂರು ಗೌಡ್ರ ಪೈಕಿ ನಮ್ಮಲ್ಲಿ ಇಲ್ಲಿವರೆಗೂ ಇಲ್ಲಿವರೆಗೂ ನಾವು ಏಳೂರು ಗೌಡ್ರು ಇದೀವಲ್ಲ ಯಾರು ಬೀಗ್ತನ ಮಾಡಲ್ಲ ಯಾಕಂದ್ರೆ ಅಣ್ಣತಂಬ್ರ ಆಗ್ತಿವಿ ನಾವು ಅಣ್ಣತಂಬ್ರ ಆಗ್ತಿವಿ ಹಾಗಾಗಿ ಯಾರು ನಾವು ಇಲ್ಲಿ ಬೀಗ್ತನ ಮಾಡೋದಿಲ್ಲ. ಮುಂಚೆ ಬಂದವ್ರು ಒಬ್ಬರೇ ನಂತರ ಈಗೆಲ್ಲ 200 ವರ್ಷದ ಇತಿಹಾಸದಿಂದ ನಮ್ದು ಪೂರ್ತಿ ಒಂದು ಓಣಿನ ಆಗಿಬಿಟ್ಟಿದೆ ಸರ್ ಪಾಟ್ಲಿಗಲ್ಲಿ ಅಂತೇಳಿ ಒಬ್ರು ಹದಿನೆಂಟನೂರ ಚೆನ್ನಮ್ಮನವ್ರು ತಿರ್ಕೊಂಡಿದ್ದ ಇತಿಹಾಸ ಪ್ರಕಾರ 1824 ಸರ್ ಅಲ್ಲಿಂದ ನೋಡಿದ್ರೆ ಹಾ ಅದು ಅದಿದ್ದು ಸರ್ ಅಂದ್ರೆ ಈಗ ಅರೌಂಡ್ 200 ವರ್ಷ ಆಯ್ತು. ಈಗ ನಮ್ ತಂದೆಯವರು ಹೇಳಿರೋ ಪ್ರಕಾರ ನೀವು ಕೇಳಿದ್ರಲ್ಲ ಯಾಕೆ ಇಲ್ಲಿಂದ ತಗೊಂಡ್ರು ಅಂತ ಯಾಕಂತಂದ್ರೆ ಯಾರನ್ನೇ ಈಗ ದತ್ತು ತಗೋಬೇಕಾದ್ರೆ ತಮ್ಮ ವಂಶದವ್ರನ್ನೇ ಮಾತ್ರ ದತ್ತು ತಗೋತಾರೆ ಈಗೂ ಗೊತ್ತಿರ್ಬೋದು ಅಥವಾ ಅವ್ರ ಅಣ್ಣತಂಬ್ರ ಮಕ್ಕಳಾಗಿರ್ಬೋದು ಹಿಂಗೆ ತೊಗೊಂಡಿರುವಾಗ ಅವ್ರಿಗೊಂದು ಸಜೆಷನ್ ಕೊಟ್ಟರು ನಾವೀಗೇನು ಏಳು ಊರಿಗೆ ನಮ್ಮ ಅಣ್ಣತಂಬ್ರನ್ನ ಕಳಿಸಿದೀವಿ ಅವ್ರ ಪೈಕಿನ ಒಬ್ಬರನ್ನ ಯಾರನ್ನಾದ್ರೂ ನಾವು ತೊಗೊಳ್ಬೇಕಂತೇಳಿನೂ ಡಿಸೈಡ್ ಆಗಿರ್ಬೋದು. ಸೊ ಹಾಗಾಗಿ ಪ್ರತಿ ಊರಿಂದನೂ ಒಬ್ಬೊಬ್ಬ ಹುಡುಗನ ಅರಿಸಿ ತೊಗೊಂಡ್ ಬಂದ್ರಂತೆ ಕಿತ್ತೂರಿಗೆ. ಒಬ್ಬ ಹುಡುಗಲ್ಲ ಏಳು ಹುಡುಗರನ್ನ ತಗೊಂಡ್ ಬಂದು ಅವ್ರಿಗೆ ಎಲ್ಲಾ ರೀತಿಯಾದ ಎಲ್ಲರಿಗೂ ಒಂದು ಶಸ್ತ್ರಾಭ್ಯಾಸ ಇರ್ಬೋದು ಒಂದು ಜ್ಞಾನದ ಅಭ್ಯಾಸ ಇರ್ಬೋದು ಎಲ್ಲಾ ಕೊಟ್ಟಾಗ ಅವರಲ್ಲೇ ಒಂದು ಎಕ್ಸಾಮ್ ಇಟ್ಟಾಗ ನಮ್ಮ ಊರಿನ ಒಬ್ಬ ಹುಡುಗ ಸೆಲೆಕ್ಷನ್ ಆದ. ಅಂದ್ರೆ ಅವರೇ ಶಿವಲಿಂಗ ರುದ್ರ ಸರ್ಜ ಅವ್ರು ಏನಂತ ಹೇಳಿದಾರಲ್ಲ ಅವರೇ ಸೆಲೆಕ್ಷನ್ ಆದ. ಅದನ್ನ ಹೆಸರು ಆಮೇಲೆ ಅವ್ರು ಇಟ್ಕೊಂಡ್ರು. ಇಲ್ಲಿಂದ ನಾವು ಕಳಿಸ್ಬೇಕಾದ್ರೆ ಅಲ್ಲಿ ಬೋರ್ಡ್ ಹಚ್ಚಿದೀವಿ ನೀವು ನೋಡ್ಬೋದು ಶಿವಲಿಂಗಪ್ಪನನ್ನು ದತ್ತು ತಗೊಂಡ್ರ ಅಂತೇಳಿ. ಅದೇ ಒಂದು ಈ ಅವರೊಬ್ರು ಮತ್ತೆ ಇವರು ಬೈಲುಂಗಲ್ ಹತ್ರ ಅವರು ಹಿಡಿದು ಕೊಟ್ರಲ್ಲ ಸರ್ ಯಾವ್ದದು ಇನ್ನೊಂದು ಯಾರು ಅವರು ನಿಗ್ನಾಳ್ ಆಯ್ತ್ರಿ ಇನ್ನೊಬ್ರು ಸರ್ ಅಲ್ಲ ಅಲ್ಲ ಅವ್ರ ಹುಡುಗ ನಮ್ಮ ಹುಡುಗ ಫೈನಲ್ ಆಗಿದ್ರಂತೆ ಲಾಸ್ಟ್ ರೌಂಡ್ಗೆ. ಇದನ್ನ ಇವ್ರು ಹುಡುಗನ ಸೆಲೆಕ್ಷನ್ ಮಾಡಿರೋ ಒಂದು ಕಾರಣಕ್ಕೆ ಅವ್ರು ಲಾಸ್ಟಕ್ಕೆ ಚೆನ್ನಮ್ಮನ ಅವ್ರನ್ನ ಹಿಡಿದು ಕೊಟ್ರು ಅಂತೇಳಿ ಒಂದು ಒಂದು ಹಂಗೆ ಕೇಳ್ಪಟ್ಟಿರೋದು. ಅಂದರೆ ಯಾರವರು ಸರ್ ನಿಮ್ಗೆ ಹೇಳ್ತೀನಿ ನಾನು ಹಾಂ ರಿಜೆಕ್ಟ್ ಮಾಡಿದ ಹುಡುಗ ಅದು ಹೇಳ್ತೀನಿ ಸರ್ ಅದು ಯಾರು ನೆನಪದ ಹೇಳಿ. ಅಂದರೆ
ಯಾವ ಹುಡುಗನ ಹುಡುಗನ ಆಯ್ಕೆಯಾಗಿ ಅನಂತರ ಫೈನಲ್ ರೌಂಡ್ ಅಲ್ಲಿ ಸೆಲೆಕ್ಟ್ ಆಗಿಲ್ಲ ಆ ಕುಟುಂಬದವರು ದ್ವೇಷಕ್ಕೆ ಅನ್ನೋದ್ರಿಂದ ತಮ್ಗಾಗ್ಲಿಲ್ಲ ಅನ್ನೋದು ಮುಂದಿನ ಅರಸ ಆಗ್ಲಿಲ್ಲ ಅನ್ನೋದು ಒಂದು ಬೇಜಾರಕ್ಕಿರ್ಬೋದು ಕೇಳಿರೋದು ಇದು ನಾನು ಎಲ್ಲಿ ಓದಿಲ್ಲ ನಮ್ಗೆ ಹೇಳಿದ್ದು ಕೇಳ್ಪಟ್ಟಿರೋದು ಈ ರೀತಿ ಸರ್ ಅವರು ಹಿಡಿದುಕೊಟ್ಟವ್ರು ನಿಮ್ಗೆ ಹೇಳಿ ಯಾರಾದರೂ ಅಂತಂದ್ರೆ ಇವರು ಬಹುಶಃ ನಿಗ್ನಾಳ್ ಅವ್ರ ಜೊತೆಗೆ ಇನ್ನೊಬ್ಬರದ್ದು ಯಾರ್ದೋ ಹೆಸರು ಹೇಳ್ತಾರಲ್ಲ ಸರ್ ಹಾ ವೆಂಕಟಗೌಡ ಊರು ಯಾವ್ದು ಸರ್ ಅದು ಇಲ್ಲ ಇಲ್ಲಿ ಅದು ಆ ರೀತಿ ನಮ್ಮಲ್ಲಿ ಒಂದು ಇದೆ ಸರ್ ಇಲ್ಲಿ ಇದು ಇಲ್ಲಿ ಜಾಗ ಖಾಲಿ ಇತ್ತು ಸರ್ ಇದು ಇಲ್ಲಿ ಖಾಲಿ ಇದ್ದಾಗ ನಾನು ಇಲ್ಲಿ ಇತ್ತು ಸರ್ ಎಲ್ಲ ಅಂದ್ರೆ ಹಾ ಅವರೇ ಏನು ದತ್ತ ಕೊಟ್ಟಿದ್ದು ಏನು ಮುಂಚೆ ಇತ್ತಲ್ಲ ಅದೇ ವಡೆ ಇತ್ತು ವಡೆ ಅಂತಂದ್ರೆ ಏನು ಕಾನೋ ಥರ ಇರಲಿಲ್ಲ ನಮ್ದು ಇದನ್ನು ಏನಂತಾರೆ ಪಾಯ ಅಂತಿರಲ್ಲ ಆ ಲೆವೆಲ್ ಉಳಿದೈತೆ ಸರ್ ತಳಪಾಯ ಮಾತ್ರ ಎಲ್ಲ ಏನೂ ಇರಲಿಲ್ಲ ಏನೂ ಇರಲಿಲ್ಲ ಎಲ್ಲ ಮುಂಚೆ ಎಲ್ಲ ಕಸಾದು ಒಗಿತಿದ್ರಿ ಇಲ್ಲೇ ಸೊ ಈಗ ನಮ್ಗೆ ಬಂದಾಗ ನಾವು ಈಚೆಕಡೆ ಮನೆ ಅವರೆಲ್ಲ ಕಟ್ಕೊಂಡ್ರು ಈಗ ಕೊನೆಗೆ ನಮ್ಗೆ ಪಾಲಿಗೆ ಬಂತು ನಾವೆಲ್ಲ ಕ್ಲೀನ್ ಮಾಡ್ಕೊಂಡು ನಾವು ರೀಸೆಂಟಾಗಿ 2 ಇಯರ್ಸಿಂದ ಇದನ್ನು ಕಟ್ಕೊಂಡಿದ್ದೀವಿ ಅಂದರೆ ಪಾಟೀಲ್ರ ವಾಡೆ ನಾವು ಆಚೆ ತೋರಿಸೋ ಶಾರ್ಟು ಇದಿಷ್ಟು ಇತ್ತು ಉದ್ದಕ್ಕೆ ಈಗ ಅಣ್ಣತಮ್ಮಗಳು ಅವ್ರವ್ರ ಪಾಲು ತೊಗೊಂಡು ಈಗ ಇಲ್ಲೊಂದು ಒಳ್ಳೆ ಮನೆ ಕಟ್ಕೊಂಡಿದ್ದಾರೆ ಕಾಲೇಜ್ ಪ್ರೊಫೆಸರ್ ಇವರು ಇಲ್ಲಿ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಗೌರ್ಮೆಂಟ್ ಟೂಲ್ ರೂಮ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅಂತ ಹೇಳಿ ಭಾಳ ಒಳ್ಳೆಯ ವಿಷಯ ಅದು ಸರ್ ಚಾ ಕೊಡಿ ಹಾಂ ಸರ್ ತೋರಿ ನೀವು ಈಗ ಕಿತ್ತೂರು ಮ್ಯೂಸಿಯಂನಲ್ಲಿ ಕೂಡ ನೀವು ಮಲ್ಲಪ್ಪ ಗೌಡ ಅಂತೇಳಿ ಕೊನೆ ಒಂದು ವಂಶಾವಳಿ ಲಾಸ್ಟ್ ಲೈನ್ನಲ್ಲಿ ನಮ್ಮ ಪೂರ್ವಿಕರ ಹೆಸರು ಇದೆ ಅದರಲ್ಲಿ ಓ ವಂಶಾವಳಿ ನೋಡಿದ್ರಲ್ಲಿ ವಂಶಾವಳಿ ಇತ್ತಲ್ಲ ಮ್ಯೂಸಿಯಂನಲ್ಲಿ ಅದ್ರ ಕೆಳಗೆ ಒಂದು ಲಾಸ್ಟ್ ಮಲ್ಲಪ್ಪ ಗೌಡ ಅಂತೇಳಿ ಹೆಸರಿದೆ ಆ ಮಲ್ಲಪ್ಪ ಗೌಡ ಯಾರು ಅಂತಂದ್ರೆ ನಮ್ಮ ಆಸ್ತಿ ಮಡಿಗೆ ಬಂದಂತ ಒಬ್ರು ಪೂರ್ವಜರು ಅವರು ಅಲ್ಲಿಂದ 7 ಊರಿಂದೆಲ್ಲ ಒಂದು ಕೌಲು ಎಲ್ಲ ಊರಿಗೆ ಯಾರ್ಯಾರು ಹೋಗಿದ್ದಾರೆ ಪ್ರತಿಯೊಬ್ಬ ಊರಿಗೆ ಹೋದವ್ರದ್ದು ಅಲ್ಲಿ ಹೆಸರು ಕೊಟ್ಟಿದ್ದಾರೆ 7 ಊರು ಗೌಡ್ರು ಅಂತ ಹೇಳಿದ್ರಲ್ಲ ಅದೇ ರೀತಿ ಮಲ್ಲಪ್ಪ ಗೌಡ್ರು ಇಲ್ಲಿ ಬಂದಂತ ಅವ್ರು ಮುಂಚೆ ಅದ್ರ ನಂತರ ಹೇಳಿದಿನಲ್ಲ ಈ ನಮ್ದು ಪೂರ್ತಿ ಪಾಟೀಲ್ ಬೀದಿ ಆಗಿ ಹೋಯ್ತು ಸರ್ ಅದು ಒಬ್ರು ಬಂದವರು ಈ ರೀತಿ ಯಾರ್ರೀ ಸರ್ ಇಲ್ಲ ಅವ್ರ ಅಣ್ಣತಮ್ರನೇ ಈಗ ಅವ್ರ ಅಣ್ಣತಮ್ಮ ಈಗ ದತ್ತ ಕೊಟ್ಟವರು ಸರ್ ಅದನ್ನ ಅವ್ರು 3-4 ಜನ ಇದ್ರಂತೆ ಅವ್ರನ್ನೇ ನಾವು ದತ್ತಕ್ಕೆ ಹೋಗಿರೋದು ಅಂತ ಹೇಳಿ ನಮ್ಮ ತಂದೆ ಹೇಳ್ತಿದ್ರು ಗೊತ್ತಾಯ್ತಲ್ಲ ಈಗ ಒಂದು 3-4 ಜನ ಅಣ್ಣತಮ್ರು ಇರ್ತಾರೆ ಸರ್ ಮಲ್ಲನ್ಗೌಡ್ರು ಈಗ ಅವ್ರೇನು ಇಲ್ಲಿ ಬಂದ್ರಲ್ಲ ಅವ್ರಿಗಿಬ್ರು 3 ಜನ ಮಕ್ಕಳು ಹುಟ್ಟಿದ್ರು ಅವ್ರ ಪೈಕಿ ಒಬ್ಬರನ್ನ ಅಲ್ಲಿ ರಿಟರ್ನ್ ಕಳಿಸಿದ್ರು ನಿಮ್ಗೆ ಇನ್ನೂ ಅಂದರೆ ನಮಗೇನು ಸರ್ ಈಗ ನಮ್ಮ ತಂದೆ ಹೇಳೋ ಟೈಮ್ ಕಿ ಇತರ ನಮ್ಮ ಕಿತ್ತೂರು ಜ್ಯೋತಿ ಬರಲಿ ಅಂಥೇಳಿ ನಮ್ಮ ತಂದೆ ಆಗಿರ್ಬೋದು ನಮ್ಮ ದೊಡ್ಡಪ್ಪ ಆಗಿರ್ಬೋದು ಇನ್ನೂ ನಮ್ಮ ಒಂದಷ್ಟು ಜನ ಇದ್ದಾರೆ ಸರ್ ಇದ್ದರು ಅವರೆಲ್ಲ ಭಾಳ ಹೋರಾಟ ಮಾಡಿದ್ರು ಅಂದರೆ ಯಾವ ರೀತಿ ಕಿತ್ತೂರು ಜ್ಯೋತಿ ಏನು ಹೋಗುತ್ತಲ್ಲ ಇತರಿಂದ ಕಾಕ್ತಿನಿಂದ ನಮ್ಮೂರಿಂದನೂ ಇಲ್ಲಿಂದನೂ ದತ್ತಕ್ಕೂಗೆ ತಂದಾಗ ನಮ್ಮೂರಿಗೂ ಅಲ್ಲಿ ಬಂದು ಇಲ್ಲಿಂದನೂ ಒಂದು ಕಿತ್ತೂರು ಜ್ಯೋತಿ ಹೋಗ್ಬೇಕು ಅನ್ನೋದೊಂದು ಭಾಳ ಬೇಡಿಕೆ ಮಾಡಿದ್ರು ಎಲ್ಲ ಜಿಲ್ಲಾಧಿಕಾರಿಗಳಿಗಾಗಿರಲಿ ಎಲ್ಲರಿಗೂ ಪತ್ರಗತ್ರ ಎಲ್ಲ ಬರೆದ್ರು ಸರ್ ನಮ್ಮ ಕಿತ್ತೂರು ಜ್ಯೋತಿ ಅಂದರೆ ಕಿತ್ತೂರು ಉತ್ಸವ ಸ್ಟಾರ್ಟ್ ಮಾಡಬೇಕಾದ್ರೆ ಇದರಿಂದ ಬರುತ್ತೆ ಕಾಕ್ತಿದಿಂದ ಅದು ಕಿತ್ತೂರಿಗೆ ಹೋಗುತ್ತೆ ಆ ಜ್ಯೋತಿ ಹೋದ ನಂತರನೇ ಕಿತ್ತೂರು ಉತ್ಸವ ಸ್ಟಾರ್ಟ್ ಹೌದು ಹಾಂ ಪಂಜ ಸರ್ ಅದು ಒಲಿಂಪಿಕ್ ಸ್ಟಾರ್ಟ್ ಹಾಂ ಆ ರೀತಿ ಕಿತ್ತೂರು ಉತ್ಸವ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಕಾಕ್ತಿದಿಂದ ಕಿತ್ತೂರಿಗೆ ಹೋಗುತ್ತೆ ಅಂದರೆ ಅಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿ ಹೋಗಿ ಅದನ್ನು ಬೆಳಗಿದಾಗ ಮಾತ್ರ ಕಿತ್ತೂರು ಉತ್ಸವ ಪ್ರಾರಂಭ ಅಂತೇಳಿ ಒಂದು ಇತಿಹಾಸ ಆ ಕಿತ್ತೂರು ಜ್ಯೋತಿ ಇಲ್ಲಿ ಇಲ್ಲಿ ಬಂದು ನಮ್ಮೂರಿಗೂ ಬಂದು ಹೋಗಲಿ ಅನ್ನೋ ಸಲುವಾಗಿ ನಾವು ಅವರ ಪೂರ್ವಿಕರು ನಾವು ಇಲ್ಲಿಂದ ಬಂದಿದ್ದೀವಿ ನಮ್ಮೂರಿಗೂ ಒಂದು ಸ್ಥಾನಮಾನ ಸಿಗಲಿ ಅನ್ನೋದು ಎಲ್ಲರಿಗೂ ಒಂದು ಇತಿಹಾಸ ಗೊತ್ತಾಗಲಿ ಅನ್ನೋ ಸಲುವಾಗಿ ಭಾಳ ಪ್ರಯತ್ನ ಪಟ್ಟರು ಅದು ಕೊನೆ ಕೊನೆಗೆ ಅದು ಏನು ಹಾಗೆ ಉಳಿದು ಹೋಗಿಬಿಡ್ತು ಸರ್ ಅದು ಈಗ ನೀವು 7 ಜನ ತಾನೇ ಕೌಲು ಹೊಡೆದಿದ್ದು ಇನ್ನು ಉಳಿದವ್ರಲ್ಲ ಯಾವ ಊರು ಇದ್ದಾರೆ ಅದಾರ ಸರ್ ಇಲ್ಲಿ ಈಗ ನಮ್ದು ಸಿಂಧೋಳಿ ಅಂತ ಇರ್ಬೋದು ಸರ್ ಬೆಳಗಾವಿ ಜಿಲ್ಲೆ ಸರ್ ಬೆಳಗಾವಿ ತಾಲೂಕನೆ ಹೆಚ್ಚು ಕಡಿಮೆ ಜಿಲ್ಲೆ ಅನ್ನೋದಕ್ಕಿಂತ ತಾಲೂಕನೆ ನಿಮ್ಗೊಂದು ನಾ ಲಿಸ್ಟ್ ಕೊಡ್ತೀನಿ ಅಷ್ಟು ನನಗೂ ಒಂದು ಸ್ವಲ್ಪ ನೆನಪಿಲ್ಲ ಒಂದು 7 ಊರಿಂದಂತೂ ಗೊತ್ತಿದೆ ನಮ್ಮ ಈಗ ಎಲ್ಲರೂ ಮ್ಯಾರೇಜ್ಗೆ ಹೋಗಿದ್ದಾರೆ ಬಂದಮೇಲೆ ನಾ ಕೇಳ್ಕೊಂಡಾದ್ರೂ ಹೇಳ್ತೀನಿ ಈಗ ಇಲ್ಲಿಂದ ಹೋದ್ರಲ್ಲ ಸರ್ ಯಾರಲ್ಲಿ ಶಿವಲಿಂಗಪ್ಪನ ಕಳಿಸಿದ್ರು ಕಳಿಸ್ದಾಗ ಎಷ್ಟು ವರ್ಷ ಅವ್ರಿಗೆ 12-14 ವರ್ಷದ ಒಳಗೆ ಅಂತ ಹೇಳ್ತಾರೆ ಸರ್ ಯಾಕಂದರೆ ಒಂದು ಸಣ್ಣದು ಡಾಕ್ಯುಮೆಂಟ್ರಿನೂ ನಮ್ಮಲ್ಲಿ ಮುಂಚೆ ಧಾರಾವಾಹಿಯವರು ಚಂದನ್ ಟಾಕೀಸ್ ಚಂದನ್ ಟಿ ವಿ ಅವರು ಬಂದು ಇಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ ಸರ್ ನಾನು ಚಿಕ್ಕವನಿದ್ದೆ ಮಾಡ್ಕೊಂಡು ಹೋಗಿದ್ದಾರೆ ಆವಾಗ ನಮ್ಮ ದೊಡ್ಡಪ್ಪ ಇದ್ದರು ನಮ್ಮ ಹಳೆ ಮನೆಯಲ್ಲೇ ಆ ಶಿವಲಿಂಗಪ್ಪನ ವೇಷಧಾರಿ ಒಬ್ಬ ಹುಡುಗನ ಮಾಡಿ ಎಲ್ಲರೂ ಬೀಳ್ಕೊಡೋ ಸಮಾರಂಭತನ ಮಾಡಿ ಒಂದನ್ನು 51 ಕುಂಭ ಮಾಡಿಸಿ ಎಲ್ಲ ಒಂದು ಚಿರು ಚಿತ್ರ ಮಾಡ್ಕೊಂಡು ಹೋಗಿದ್ದಾರೆ ಚಂದನ ಚಂದಮ್ಮವ್ರ ಬಗ್ಗೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದಾರೆ ಡಾಕ್ಯುಮೆಂಟ್ರಿ ಮಾಡಿದ್ದಾರೆ ಅದರಲ್ಲಿ ಇದೆ ನೋಡಿ ಸರ್ ಚಂದಮ್ಮವ್ರ ಬಗ್ಗೆ ಚಂದನ ಮಾಡೋ ಡಾಕ್ಯುಮೆಂಟ್ರಿ ವಿವರ ಅದ್ರ ಇದೆ ಅವ್ರು ನಮ್ಮ ಹಳೆ ಮನೆಯಿಂದ ಅಂದ್ರೆ ನಮ್ದು ಹಳೆ ಮನೆ ಇತ್ತಲ್ಲ ಅಲ್ಲಿಂದನೂ ಒಬ್ಬ ಹುಡುಗನ್ನ ಆ ರೀತಿ ಕಳಿಸೋ ರೀತಿ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡಿ ಕಳಿಸಿದ್ದಾರೆ ಒಂದು 51 ಕುಂಭ ಮಾಡಿ ಅವ್ನು ಬೀಳ್ಕೊಡೋ ರೀತಿ ಒಂದು ಡಾಕ್ಯುಮೆಂಟ್ರಿ ಮಾಡ್ಕೊಂಡು ಹೋಗಿದ್ರು ಅವಾಗ ನಾನು ಇನ್ನೂ ಅರೌಂಡ್ ಆದ ಮ್ಯಾಟ್ರಿಕ್ ಅದು ಇರ್ಬೋದು ಸರ್ 10th ಅದು ಇರ್ಬೋದು ಅವಾಗ ಮಾಡಿದ್ದಾರೆ ಅದನ್ನ ಸರ್ ಈಗ ಇಲ್ಲಿಂದ ಹೋದ್ರಲ್ಲ ಅವರು ಹಾಂ ಸರ್ ಅವ್ರ ಮದುವೆ ಯಾವಾಗಾಯ್ತು ಅದೆಲ್ಲ ಏನು ಹೆಚ್ಚಿನ ಮಾಹಿತಿ ಅಂತೂ ಇಲ್ಲ ಸರ್ ಅದನ್ನು
ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿನೇ ಅದು ಯುದ್ಧ ನಡೆದಿದ್ದು. ಅದ್ರ ನಂತರ ಅದು ಏನೇನಾಯ್ತಂತೂ ಇತಿಹಾಸ ನಿಮಗೆ ಗೊತ್ತಿದೆ ಸರ್. ನಂತರ ಅದನ್ನು ಅವರನ್ನೇನೋ ಒಂದು ಸ್ವಲ್ಪ ಮುಚ್ಚಿಡಬೇಕಂಥೇಳಿ ಇಲ್ಲಿ ಹಂಡಿ ಬಡಕನಾಥದಾಗ ಹೋಗಿ ಒಂದಷ್ಟು ದಿನ ಅವ್ರನ್ನ ಅಲ್ಲಿಟ್ಟರು. ಅಲ್ಲಿಂದ ಇವರು ಯಾರಿವರು ದೇಸಾಯರು ಅವರು ಒಂದಷ್ಟು ಜನ ನೋಡ್ಕೊಂಡ್ರು ಅನ್ನೋದು ಒಂದು ಕೇಳ್ಪಟ್ಟಿದ್ದೀನಿ. ಇಲ್ಲಿ ಒಂಟಮೂರಿ ದೇಸಾಯರು ಸರ್, ಅದು ಹಳೆ ಊರು ಮುನುಗೋಯ್ತಲ್ಲ ಈಗ, ಈ ರೀತಿ ನಾನು ಕೇಳ್ಪಟ್ಟಿದ್ದೀನಿ. ಓಕೆ, ಅವರು ಪ್ರಬುದ್ಧತೆಗೆ ಬರೋವರೆಗೆ ಆ ಹುಡುಗ ಇಲ್ಲಿಂದ ಹೋದ್ಮೇಲೆ ಈಗ ಚೆನ್ನಮ್ಮ ಯುದ್ಧಾಯಿತು, ಚೆನ್ನಮ್ಮ ಜೈಲಿಗೆ ಹೋದ್ರು ಸತ್ರು, ಆ ಹುಡುಗ ಎಲ್ಲಿ ಹೋದ? ಅವ್ರನ್ನ ಒಂದಷ್ಟು ದಿನದವರೆಗೆ ಹಂಡಿ ಬಡಕನಾಥ ಒಳಗೆ ಮುಚ್ಚಿಟ್ಟಿದ್ರು ಅನ್ನೋದು ಕೇಳಿದ್ದೀನಿ ಸರ್ ನಾನು. ಅಂದರೆ ಹಂಡಿ ಬಡಕನಾಥ ಅಂದರೆ ಅದೊಂದು ಮಠ ಸರ್, ಅದೊಂದು ಕಾಡಿನಲ್ಲಿರೋ ಒಂದು ಸ್ಥಳ, ಕನಪುರದ ಹತ್ರ ಇದೆ ಸರ್ ಅದು ಹಂಡಿ ಬಡಕನಾಥ ಅಂತೇಳಿ. ಈ ಕಡೆ ಭಾಗದವ್ರಿಗೆಲ್ಲರಿಗೂ ಅದ್ರ ಬಗ್ಗೆ ಭಾಳ ಗೊತ್ತು. ಅಲ್ಲಿ ಹಂಡಿ ಬಡಕನಾಥ ಅಂದರೆ ಭಾಳ ದಟ್ಟವಾದ ಅರಣ್ಯ. ಅಲ್ಲಿ ಒಂದು ನಮ್ಮ ವೀರಶೈವ ಲಿಂಗಾಯತ್ರದೊಂದು ಶಿವನ ಮಠ ಇದೆ. ಅಲ್ಲಿ ಕಾಡಿನಲ್ಲಿ ಬ್ರಿಟಿಷ್ನವರಿಂದ ಕಾಪಾಡಬೇಕಂಥೇಳಿ ಅಲ್ಲಿ ಹೋಗಿ ಅವ್ರನ್ನ ಬಚ್ಚಿಟ್ಟಿದ್ರು. ಒಂದಷ್ಟು ಜನ ಆದಮೇಲೆ ಅದನ್ನು ಇವರು ಒಂಟಮೂರಿ ದೇಸಾಯರು ಒಂದಷ್ಟು ಜನ ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರು. ನಂತರ ಅವ್ರದ್ದು ಏನೇನಾಯಿತು ಅನ್ನೋದು ಗೊತ್ತಿಲ್ಲ, ಇದು ಕೇಳ್ಪಟ್ಟಿದ್ದು ನಾನು. ಆಮೇಲೆ ಎಲ್ಲಿ ಹೋದರು ಅವರು? ಏನು ಗೊತ್ತಿಲ್ಲ ಸರ್, ಅದೇ ಗೊತ್ತಿಲ್ಲ. ಅದನ್ನು ನಾ ಕೇಳಿದ್ದು, ಅದು ನನಗೂ ಏನಾದ್ರ ಮಾಹಿತಿ ಇಲ್ಲ. ಅದಾದ್ಮೇಲೆ ಇವ್ರ ಹತ್ರ ಇದೆ ಕತೆ? ಹ್ಞೂ, ಅದನ್ನ ಅನ್ಕೊಂಡೆ ಪೂರ್ವಜರ ಅಂತಲೇ ಅವರೇ ಇವ್ರು ಇರ್ಬೋದು ಅನ್ನೋದು ನೀವು ಹೆಚ್ಚು ನಮಗೆ ಇವರೇ ಅನ್ಕೊಂಡೆ ನಾನು. ಅಂದರೆ ನೀವು ಹೇಳಿದ್ರಲ್ಲ ನೀವು ಇವರಿಬ್ರು ಜಾಯಿಂಟ್ ಆಗಿದ್ರು ನಾನೇ ಸರ್. ನೀವು ಆ ವಿಡಿಯೋ ಹಾಕ್ಕೊಡ್ದೇ ನಮ್ಮ ಮನೆಯಾಗ ನಾನು ಅಷ್ಟ ಮಾಡತ್ತಿದ್ದೆ, ನಮ್ಮ ತಾಯಿಗೆ ಹೇಳಿದೆ ಹಿಂಗೆ ಹಿಂಗೆ ಹೇಳಿದಾರೆ ಬಹುಶಃ ಅವರೇ ಇವರು. ನೀವು ಸರ್ ನೀವೇ ನಿಂತಿರೋದು, ನೀವು ಮಧ್ಯ ನಿಂತಿದ್ರಿ, ಇನ್ನೊಬ್ಬರು ಅಮ್ಮ ಇದ್ದರು. ನಾ ಅನ್ಕೊಂಡೆ ಹಿಂಗೆ ಹಿಂಗೆ ಐತಿ ಅವ್ರದ್ದು, ನಾವು ಏನಾದರೂ ಇನ್ಫಾರ್ಮೇಷನ್ ಅವ್ರಿಗೆ ಹೇಳಬೇಕು ಅಂತೇಳಿ. ಮತ್ತು ನೀವು ಮುಂಚೆದಿಂದನೂ ನೀವು ಏನು ನಿಮ್ಮದು ಕಲಾ ಮಾಧ್ಯಮ ಇದೆ ಅಲ್ಲ ಸರ್, ಲಾಸ್ಟ್ 2 ವರ್ಷದಿಂದ ನಾನು ನಿಮ್ಮದು ಎಲ್ಲ ವಿಡಿಯೋಸ್ ನೋಡಿದ್ದೀನಿ. ಪ್ರತಿಯೊಂದು ನಾನು ಸಂಜೆ ಬಂದುಬಿಟ್ರೆ ನಂದು ಅದೇ ಕೆಲಸ. ಇಲ್ಲ, ಭಾಳ ಒಳ್ಳೆ ನೀವು ಅಭಿಮಾನಿಗಳು, ಸಂತೋಷ. ಇವ್ರ ಮನೆಗೆ ಹೋದಾಗ ನಾವು ಆಕ್ಚುಲಿ ಇವ್ರ ಮನೆಗೆ ಹೋಗಿದ್ದು ಕಿತ್ತೂರು ರಾಣಿ ಚೆನ್ನಮ್ಮವ್ರ ವಂಶಸ್ಥರು ಅಂತ ನಮ್ಗೆ ಗೊತ್ತೇ ಇಲ್ಲ. ಗಜೇಂದ್ರಗಡಕ್ಕೆ ಹೋಗಿದ್ದೀರಿ? ಗಜೇಂದ್ರಗಡಕ್ಕೆ ಹೋದಾಗ ಇಟ್ಟಿಗೆ ಒಂದು ವಾಡೆ ಇದೆ ತೆಗೀರಿ, ಅಲ್ಲಿ ಹೋದಾಗ ಸಂಜೆ ಇದಕ್ಕಿಂತ ಕತ್ಲಾಗಿತ್ತು, 7 ಗಂಟೆ ಸುಮಾರು ಆಗ್ಬಿಟ್ಟಿತ್ತು. ಕತ್ಲಲ್ಲಿ ಮುಖ್ಯ ದ್ವಾರದಲ್ಲಿ ಹೇಳಿದ್ರು ಅಂತ ತೆಗೆದು, ನಾವು ಚೆನ್ನಮ್ಮ ವಂಶಸ್ಥರು ನೋಡಿ ಅಂತ. ಅವಾಗ ನಮ್ಗೆ ಕೈ ಕಾಲು ಹಿಡಿದ್ಬಿಡ್ತು. ಅವಾಗ ಕುತ್ಕೊಂಡು ಸುಮ್ಮನೆ ಯೂಟ್ಯೂಬ್ನಾಗ ಒಂದು ಒಳ್ಳೆ ವಾಡೆ ಐತೆ. ನಮ್ಮ ಮನೆ ನಿಮ್ಗೆ ಹೇಳ್ತೇನೆ, ನನ್ನ ತಾಯಿ ತವ್ರ ಮನೆ ರುದ್ರಗೌಡ್ರೆ ಸರ್ತಿ. ಈಗ ಗುಡ್ಡದ ಮೇಲೆ ಐತಿ, ಈಗ ಅದು ಒಂದ್ ಸ್ವಲ್ಪ ಉಳಿದೈತಲ್ರಿ ವಡೆ. ಕೇಳ್ರಿ ಮಂದಿ ಬಾಯ್ ಸರ್ ಐತೆ, ಇನ್ನೂ ಐತೆ ವಡೆ. ನೋಡಿಲ್ವಾ? ನೋಡಿದೀನಿ ಕಾಕ್ತಿ ವಡೆ ನೋಡಿದೀನಿ. ಹೋಗಲಿ ಹಂಗೆ ಇರ್ತಾರೆ ಇಲ್ಲಿ ಸಮೀಪ ದಿನ ಇಲ್ಲಿ ಸರ್ ಹೊಡೋದು. ಅಲ್ರಿ ಸರ್, ಈಗ ನೀವು ಹೋಗ್ಬೇಕಾರೆ ಹೈವೇ ಮೇಲೆ ಗುಡ್ಡದ ಮೇಲೆ ಕಾಣತ್ತಲ್ಲ ಎಲ್ಲ, ಈಗೆಲ್ಲ ಪಾಳ್ ಬಿದ್ದಿದೆ, ಅಲ್ಲಿ ಏನೂ ಇಲ್ಲ. ವಾಡೆ ಗೋಡೆ ಏನೂ ಇಲ್ಲ ಸರ್, ಅಲ್ಲಿ ನಾವು ಈಗ ಅಲ್ಲಿ ಹೋಗಿ ಬಂದಿದ್ದು. ಅಲ್ಲೇ ಹೋಗಿ ಬಂದ್ರೆ ಅಲ್ಲಿ ಏನೂ ಇಲ್ಲ, ನಾವು ಹೈಸ್ಕೂಲ್ನಲ್ಲಿ ಕಾಲೇಜ್ ಟೈಮ್ಗೆ ಹೋಗಿದ್ವಿ ಅಲ್ಲೆಲ್ಲ, ಅಲ್ಲೆಲ್ಲ ಬಿದ್ದು ಅದೇ ರೀತಿ ಸೈಜ್ ಗಲ್ಲುಗಳು ಇಲ್ಲಿ ಸಿಕ್ಕಿತ್ತು, ಇಲ್ಲೇ ಇತ್ತು. ಆದರೆ ನೆಲದಿಂದ ಮೇಲೆ ಕಾಣೋ ರೀತಿ ಏನೂ ಇರಲಿಲ್ಲ ಆ ವಾಡೆಕ್ಕೆ. ಹ್ಞೂ, ಬುಳಪ್ಪಗೌಡ್ರ ದೇಸಾಯಿ ಮನೆ ಮನೆ ವಾಡೆ ಅದು. ಬುಳಪ್ಪಗೌಡ್ರು ಗಂಡ ವಂಶ ಇಲ್ಲ, ರಾಣಿ ಚೆನ್ನಮ್ಮನ ಕಿತ್ತೂರು ಕೊಟ್ಟರು. ರಾಣಿ ಚೆನ್ನಮ್ಮನ ತರ ಹೋದ 4ನೇ ಖಾನಗೌಡ ಅಂದ ದುಳಪ್ಪ ದೇಸಾಯರ ತಮ್ಮ ಪ್ರಭುಲಿಂಗಪ್ಪ ಸರ್, ಅವನಿಗೆ 4ನೇ ಖಾನಗೌಡ ಹುಡ್ತಾನೆ ಅಂದ್ರೆ ನನ್ನ ಮುತ್ತಜ್ಜ. 4ನೇ ಖಾನಗೌಡ್ರ ಮೊಮ್ಮಗ ನಾನು. ಹೆಂಗ ಮೊಮ್ಮಗ? 4ನೇ ಖಾನಗೌಡ್ರಿಗೆ ಅವರ ಅಕ್ಕನ ಬಾಂಧ್ಯವಾಡಿ ಕೊಟ್ಟಿರ್ತೇನೆ ಗೋವಾದ ಅರಸರಿಗೆ, ಲಕ್ಷ್ಮೀಬಾಯಿ. ಅವರ ಮಗಳನ್ನ ಪುನಃ ಖಾನಗೌಡ ತಗೋತಾರೆ, ಹೀರಾಬಾಯಿ. ನನ್ನ ಹೆಣ್ಣಮ್ಮ ಸಣ್ಣಮ್ಮ, ಆಕೆ ಹೆಸರು ಹೀರಾಬಾಯಿ. ಆ ಹೀರಾಬಾಯಿ ಕೂಡ ಕಾಕ್ತಿಯಲ್ಲಿ ಗಂಡವಂಶನೇ ಇಲ್ಲ. ಆ ಹೀರಾಬಾಯಿಗೆ ನಮ್ಮ ಹೆಣ್ಣಮ್ಮಗೆ ನನ್ನ ತಾಯಿ ನನ್ನ ತಾಯಿ ತಂಗಿ ಇಬ್ಬರೇ ಹೆಣ್ಮಕ್ಳು ಕೊಡ್ತಾರೆ ಅವ್ರಿಗೂ. 4ನೇ ಖಾನಗೌಡ್ರು ನಾವು ಅಲ್ಲಿ ಹುಟ್ಟು ಬೆಳೆದ್ವಿ. ಆ ನಂತರ ಆ ಇಬ್ರು ಹೆಣ್ಮಕ್ಳನ್ನ ಇಟಗಿ ಕೊಡ್ತಾರೆ ಸರ್. ಗೌರ್ಮೆಂಟ್ ಪುಸ್ತಕ ಪ್ರಿಂಟ್ ಮಾಡಿದೆಲ್ಲ ಕಿತ್ತೂರಿನ ಇತಿಹಾಸ ಸರ್ಕಾರಿ, ಅದರಲ್ಲಿ ಇವ್ರ ಬಗ್ಗೆ ಹೆಸರಿದೆ, ಇವ್ರ ತಾಯಿಯವ್ರ ಹೆಸರಿದೆ. ಹಂಪಿ ಯೂನಿವರ್ಸಿಟಿ, ಹಂಪಿ ಯೂನಿವರ್ಸಿಟಿ ಸರ್, ಪ್ರೈವೇಟ್ ಬುಕ್ ಅಲ್ಲ, ಗೌರ್ಮೆಂಟ್ ಗೌರ್ಮೆಂಟ್ ಹಂಪಿ ಯೂನಿವರ್ಸಿಟಿ ಪ್ರಕಟ ಆದವಳು ನಮ್ಮ ತಾಯಿಗಳ ಹೆಸರು. ಇಬ್ಬರು ಇಟ್ಗಿ ಶಾಂತಿಗಿರಿ ದೇಶಗತಿಗೆ ಕೊಡ್ತೀವಿ ಅಂತ ಹೇಳಿ ಬರೋಬರ್ ಅಲ್ಲೇ ನಾವು ಹೋದ್ವಿ. ನಾವು ಹುಟ್ಟಿ ಬೆಳೆದು ಕಾಕ್ತಿ, ಪದೇ ಪದೇ ಸರ್ಕಾರಕ್ಕೆ ಬೆಳ್ಕೊಳಕತ್ತೀನಿ ಆ ಕಾಕ್ತಿ ವಾಡೆ. ನಾವೇ ನೇರವಾಗಿ ವಾರಸ್ತಾರು, ಹುಟ್ಟಿ ಬೆಳೆದವರು, ಬೀಚರಾಕ್ ಬಿದ್ದ ಭೂಮಿ, ದಯವಿಟ್ಟು ನಮ್ಮ ಅಣ್ಣ ನಾನು ಇಬ್ರೆ ಅಲ್ಲೇ ನೇರವಾದ ವಾರಸ್ತಾರು. ಈಗ
ನಮ್ಮ ಅಣ್ಣ ಇಲ್ಲ ನಾನು ಅವ್ರ ಹೆಸರು ಐತೆ ಗ್ರಾಮ ಪಂಚಾಯತ್ ಅವ್ರು ಬಿಟ್ಟು ಕೊಡಕ್ ತಯಾರಿಲ್ಲ ವಾಡೆ ಸ್ಮಾರಕ ಮಾಡಕ್ ಯಾವ್ದೋ ಕಾರಣದಿಂದ ದುಡ್ಡಿನ ಕಾರಣ ಬರ್ಲಿ ಅನ್ನೋದಕ್ಕೆ ಬಿಟ್ಟು ಕೊಡಕ್ ತಯಾರಿಲ್ಲ ನಾನು ಒತ್ತಡ ಮಾಡಕತ್ತೆ ಅದು ಬಿಟ್ಟು ಕೊಡ್ಲಿ ಅವ್ರಿಗೆ ನಮ್ಗೆ ಅದು ನಾವು ಒಂದ್ ಸ್ವಲ್ಪ ಇದಿಲ್ಲ ಮಾತಾಡ್ತೀವಿ ಆ ವಿಷಯ ಬಂದ ಕೂಡಲೇ ಅವರು ನಾನು ಮಾತಾಡೋದು ಯಾಕಂದ್ರೆ ರೊಕ್ಕದ ಮೇಲೆ ಭಯಂಕರ ಅದು ಬೇಕು ನಮ್ಗೆ ದೊಡ್ಡ ರೊಕ್ಕ ಅಂತ ಅವರು ಆಶೆ ನನಗದು ಇಲ್ಲ ಐತಿಹಾಸಿಕ ಪುರಾವೆ ಆಗ್ಬೇಕು ಪರಿಹಾರ ಬೇಡ ನಮ್ಗೆ ದೇವರಲ್ಲಿ ಕೊಟ್ಟಿದ್ದಾನೆ ನಮ್ ತಾಯಿ ಏನೋ ಕೊಟ್ಟಿದ್ರಲ್ಲಿ ಇಬ್ಬರು ಇಟ್ಟಿಗೆ ಸಂಸ್ಥಾನ ಅದು ಶಾಂತಗಿರಿ ಸಂಸ್ಥಾನ ಯಾವುದು ಗೊತ್ತಾ ಯಾವ್ದು ಸರ್ ಅದೇ ಅದೇ ಅಂದ್ರೆ ಇಲ್ಲಿಂದ ಹೋದವರು ನೀವು ಅಲ್ಲಿ ಅದೇ ಮುಂದೆ ಕಂಟಿನ್ಯೂ ಆಗಿದೆ ಮುಂದೆ ಅವನು ಮಾಸ್ತಮಡಿ ಗೌಡ್ರ ಮಗ ರಾಣಿ ಚೆನ್ನಮ್ಮನ ಬಂಡಾಯ ಥಾಕ್ರೆ ವಿಜಯೋತ್ಸವ ಆಚರಿಸ್ತಾರೆ ವಿಜಯೋತ್ಸವ ಆಚರಿಸಿದಾಗ ನೀವು ಬೇರೆ ಹೆಸರು ಇಟ್ಟಿರಬಹುದು ಅಂದ್ರೆಲ್ಲ ಇಡ್ತಾರೆ ಅದೆಲ್ಲ ಸದಾಶಿವ ಒಡೆಯರು ಇತಿಹಾಸಕಾರ ಬರ್ತಾರೆ ಅದರೊಳಗೆ ದತ್ತು ಸ್ವೀಕಾರ ಶಿವಲಿಂಗ ವೃದ್ಧ ಸರ್ಜ ಮರಣಪೂರ್ವದಲ್ಲಿ ದತ್ತು ಸ್ವೀಕಾರ ಅಷ್ಟೇ ಆಗಿರ್ತದೆ ದತ್ತು ಮಾಡ್ಕೊಂತ ವಿಧಿವತ್ತಾಗಿ ನಂತರ ಸತ್ತು ಬಿಡ್ತಾನ ರುದ್ರ ಸರ್ಜ ಅಂದ್ರೆ ರುದ್ರಮ್ಮ ರಾಣಿ ಮಗ ಸತ್ತು ಹೋಗ್ಬಿಟ್ಟು ರುದ್ರಮ್ಮ ಅವ್ರ ಮಗ ಸತ್ತು ಹೋದಾಗ ಆಲ್ರೆಡಿ ದತ್ತುದಾಗಿರ್ತದೆ ಏನೋ ಶಿಷ್ಟಾಚಾರ ಆಗ್ಬೇಕಲ್ಲ ಸ್ವಾಮಿ ಕರೆದು ಅವ್ನ ಸಂಸ್ಕಾರ ಇದು ಮಾಡಿ ದತ್ತು ಸ್ವೀಕಾರ ಆಗಿರ್ತದೆ ಮುಂದೆ ಆ ದತ್ತು ಸ್ವೀಕಾರಕ್ಕೆ ಠಾಕ್ರೆ ಜಗಳ ತೆಗಿತಾನೆ ಇದು ಅಸಿಂಧು ನೀವು ತಪ್ಪು ಮಾಡಿರಿ ನಿಮ್ ಗಂಡ ಸತ್ತಾನ ತಾರೀಖ್ ಹತ್ತೈತಿ ಹನ್ನೆರಡು ಐತಿ ಕನ್ಫ್ಯೂಸ್ ಇದು ನಮ್ಗೆ ಇದಾಗಬೇಕು ನಮ್ಮ ಇದ್ರೊಳಗೆ ಬರ್ಬೇಕು ಬ್ರಿಟಿಷ್ ಹದ್ದಿನೊಳಗೆ ನಮ್ಮ ಬ್ರಿಟಿಷರ್ ಸಾಮ್ರಾಜ್ಯದೊಳಗೆ ನಿಮ್ಗೆ ವಿಲೀನಗೊಳಿಸ್ಬೇಕು ನಿಮ್ ಕೋಟಿಗೆ ಕೊಡ್ತೀವಿ ಅದು ಕೊಡ್ತೀವಿ ಗೌರವ ಕೊಡ್ತೀವಿ ಮಾಷಾ ಸಂಘ ಸುಡ್ಗಾಡ ಎಲ್ಲ ಆಫೀಸ್ ಕೊಡಕತ್ತಿಲ್ಲ ರಾಣಿ ಚೆನ್ನಮ್ಮ ಒಪ್ಪಲಿಲ್ಲ ನನ್ನ ಹಕ್ಕು ದತ್ತು ತಗೊಂಡಿದ್ದು ನಾ ತಗೊಂಡಿನಿ ಇಟ್ಟು ಹಿಂಗ್ ಮಾಡಿ ನನ್ನ ಹಕ್ಕದು ನನ್ನ ಸ್ವಾತಂತ್ರ್ಯ ನಿಮ್ಗೆಲ್ಲ ಇಷ್ಟೆಲ್ಲ ನಿಮಗೆ ಪೇಶ್ವರಿಗೆ ನಾವು ಕಪ್ ಕಾಣ್ತಿರ್ತೀವಿ ನಮಗೆ ಪೂರ್ಣ ಸ್ವಾತಂತ್ರ್ಯ ನಮ್ಗೆ ಲೇಖಿ ಮೂಲಕ ಕೊಟ್ಟಾರವರು ನೀನ್ಯಾರು ಇದನ್ನ ಕೇಳವ ಅಂತೇಳಿ ಅವ್ರಿಗೆ ಅವ್ರಿಗೆ ಒಂದ್ ಸ್ವಲ್ಪ ತಿಕ್ಕಾಟ ಚಾಲು ಆದ್ಮೇಲೆ ಬಂಡಾಯ ಕೌನ್ ಸೈನ ತಗೊಂಡು ಇದೇನು ಅಂತೇಳಿ ಈ ಹೆಣ್ಮಗಳೆಲ್ಲ ಇಕ್ಕಿನೇನಂತ ಹೇಳಿ ಬರ್ತಾನೆ ದಂಡೆ ಅಂತ ಬರ್ತಾನೆ ಸಮಾಧಾನ ಮಾಡಿದ್ರು ಕೇಳೋದಿಲ್ಲ ರಾಣಿ ಚೆನ್ನಮ್ಮ ಇಲ್ಲ ನಂದು ನಂದೇ ಅದು ಸ್ವಾತಂತ್ರ್ಯ ಅಂತೇಳಿ ಎಲ್ಲ ಈ ನಮ್ಮ ಅಲ್ಲೇನು ಸರ್ದಾರ್ ಇರ್ತಾರೆ ಸರ್ದಾರ್ಗಡೆ ಏನಾಯ್ತಲ್ಲ ಸರ್ದಾರ್ ಬಿಸ್ಕತ್ತಿ ಅವರೆಲ್ಲ ತಮ್ಮ ತಮ್ಮ ಮಂತ್ರ ಆಲೋಚನೆ ಮಾಡಿ ಸ್ವಾಮಿಗಳು ಮಾಡಿ ಎಲ್ಲ ಹೇಳ್ತಾರೆ ಹೇಳ್ಕೊಳಿಸೋದು ಅವ್ನು ಒಪ್ಪೋದಿಲ್ಲ ಒಪ್ಪೋದಾದ್ಮೇಲೆ ಕೊನೆಗೆ ಅಲ್ಲಿ ಯುದ್ಧನೇ ಆಗ್ತದೆ ಯುದ್ಧ ಆದಾಗ ಠಾಕ್ರೆ ಸಾಯ್ತಾನೆ ಸತ್ತ ಮೇಲೆ ಅವತ್ತು ವಿಜಯೋತ್ಸವ ವಿಜಯೋತ್ಸವ ಆಚರಿಸಿದ ನಂತರ ಎರಡೇ ದಿನದ ಒಳಗೆ ಅವಧಿ ಒಳಗೆ ನಂತರ ಅವನ್ ಪಟ್ಟಕೇರಿ ಕುಂದಿರ್ಸ್ತಾನೆ ಬರೇ ದೀಕ್ಷಾ ಆಗಿತ್ತು ದತ್ತಕ ಕ್ರಿಯೆ ಅಷ್ಟೇ ನಡೆದಿತ್ತು ಇನ್ನ ಪಟ್ಟಾಧಿಕಾರಿಲ್ಲ ಅದು ಸಾಮಾನ್ಯ ಯಾರು ಹುಡುಗರು ದತ್ತಕ ತಗೊಂಡಿದ್ದಲ್ಲ ಅದು ಯುವರಾಜ ಹೌದು ದತ್ತಕ ಯುವರಾಜನ ಪಟ್ಟಾಭಿಷೇಕ ಮಾಡಿ ಅವನಿಗೆ ಸವಾಯಿ ಮಲ್ಸಜ್ ಅಂತ ಹೆಸರು ಆಮೇಲೆ ಆಯ್ತು ಅದು ಆಮೇಲೆ ಇಲ್ಲಿಂದ ನಾವು ಕಳಿಸಿರುವಾಗ ಶಿವಲಿಂಗಪ್ಪ ಬಿಕೇಮ್ ಸವಾಯಿ ಮಲ್ಸ ಸವಾಯಿ ಮಲ್ಸರ್ ಬೇಕು ಸವಾಯಿ ಮಲ್ಸರ್ ಈಗ ಸವಾಯಿ ಮಲ್ಸರ್ ಜನ ಆಗಿ ಹೋದ್ರಲ್ಲ ಈಗ ಆ ಸವಾಯಿ ಮಲ್ಸಜ್ ಮುಂದೇನಾಗ್ತಾನೆ ತರುಣ ಆಗ್ತಾನೆ ಬಾಲಕಿದ್ದ ಮಠದಲ್ಲಿ ಪ್ರೊಟೆಕ್ಟ್ ಮಾಡಿದ್ರು ಒಂದಷ್ಟು ವರ್ಷ ಆದ್ಮೇಲೆ ಅವ್ರು ದೊಡ್ಡವರಾದ್ಮೇಲೆ ನೀವು ಹೇಳ್ಬಿಟ್ಟಿದ್ರು ಮುಂದೆ ನಮಗ್ ಗೊತ್ತಿಲ್ಲ ಬಡವಲ್ಲಿ ಎಲ್ಲ ಏನಿಲ್ಲ ಮುಂದವನು ಪ್ರೌಢಾವಸ್ಥೆ ನಿಮ್ಮಂತ ವಯಸ್ಸಿಗಾರಿ ಸಂಗೊಳ್ಳಿರಾಯಣ್ ಕಡೆ ಬಂದ ಬಂದು ಅವನು ಕೂಡ ಸಂಗೊಳ್ಳಿರಾಯಣ್ಣ ಅದನ್ನ ಪಡೆದಿರಿ ನಮ್ಮ ಸಂಸ್ಥಾನ ಅನ್ನೋದು ಒಂದು ಪಟಾವಣೆ ಛಲ ಇವನಿಗೂ ಮತ್ತೆ ನಾನು ದತ್ತು ಹೋಗಿನಿ ನಾನು ಅದ್ರದ ವಾರಸ ನಾನು ಅರಸ ಯುವರಾಜ ನಾನು ಅಂತ ಅವನಿಗೂ ಹೆಮ್ಮೆ ಇರ್ತೈತೆ ಯಾಕಂದ್ರೆ ಇಲ್ಲೇ ಅವನಿಗೇನು ಇದು ಸಿಕ್ಕಿರೋದಿಲ್ಲ ಅಲ್ಲಿ ತಿರಸ್ಕಾರ ಮಾಡಿ ಇಲ್ಲಿ ಒಪ್ಪಿಸ್ತಾರೆ ಬ್ರಿಟಿಷರು ದಾಖಲೆಗಳದಾವ ಬ್ರಿಟಿಷರು ದಾಖಲೆಗಳು ಇವರು ಇದು ಸ್ವೀಕಾರ ಮಾಡಿರೋದಿಲ್ಲ ಪಾಪ ಅವನ ಹೊಳ್ಳಿ ಮತ್ತಲ್ಲಿ ಯಾವ ಸಂಗೊಳ್ಳಿರಾಯನು ಕೂಡ ಮೂರು ಬಂಡಾಯ ಮಾಡ್ತಾನೆ ದಾಖಲೆ ಪ್ರಕಾರ ಬ್ರಿಟಿಷರ ದಾಖಲೆ ಮೂರು ಬಂಡಾಯ ಮಾಡಿದಾಗ ಬ್ರಿಟಿಷರು ಅವನೂ ಹಿಡಿಬೇಕು ಇಲ್ಲ ಗುಂಡಾಕೊಳ್ಬೇಕು ಅಂತ ಮಾಡಿದಾಗ ಸಂಗೊಳ್ಳಿರಾಯನ ಕಲಿಸಿ ಬಿಡ್ತಾನ ಬೇಡ ಇನ್ನಷ್ಟು ಬಲ ಕೂಡಿಸ್ಕೊಳ್ಳೋಣ ಇನ್ನಷ್ಟು ಜನರನ್ನ ಸೈನ್ಯ ಸಣ್ಣ ಇವ್ರು ಸೈನ್ಯ ಮಾಡಿ ಮತ್ತೊಮ್ಮೆ ನಾವು ವಶಪಡಿಸ್ಕೊಳ್ಳೋಣ ಅಂತ ಹಾಕಿ ಮುಂದೆ ಕಳಿಸ್ತಾನ ಎಲ್ಲಿ ನರಗುಂದ ಬಾಬಾ ಸಾಹೇಬ್ ಕಳಿಸ್ತಾನೆ ನರಗುಂದ ಬಾಬಾ ಸಾಹೇಬ್ ರಕ್ಷಣೆ ಕೊಡಕ್ ಆಗುದಿಲ್ಲ ಅವನು ಪೇಶ್ವರಿಗೆ ಕಪ್ ಕಾಣಿಕೆ ಕೊಟ್ಟ ಸಂಸ್ಥಾನ ನರಗುಂದ ಜೋಪಾನ್ ಮಾಡ್ತಾರೆ ಅಲ್ಲಿ ಸಿಗುದಿಲ್ಲ ಮುಂದೆ ಅವರು ಬಾದಾಮಿ ಚಾಲುಕ್ಯರ ಕಡೆಗೆ ಬರ್ತಾರೆ ಚೋಳರಾಜ ಇರ್ತಾರೆ ಚೋಳರಾಜರು ಅವ್ರಿಗೆ ಆಶ್ರಯ ಕೊಡೋದಿಲ್ಲ ಅವ್ರಿಗೂ ಅದು ಸಾಮರ್ಥ್ಯ ಇರೋದಿಲ್ಲ ಬ್ರಿಟಿಷರ ವಿರುದ್ಧ ಹೌದು ಅವನೇ ಅಂತಾನೆ ನಿಮಗ್ ಬ್ರಿಟಿಷರ ವಿರುದ್ಧ ನೀನು ಅರಸನ ಮಗ ಹೌದು ನಿನ್ಗೆ ಶೌರ್ಯಶಕ್ರನ ಸಣ್ಣ ಮಾತಲ್ಲ ಬ್ರಿಟಿಷ್ ದೊಡ್ಡ ಸಾಮ್ರಾಜ್ಯ ನನ್ನ ಕಡೆಯಿಂದ ಆಗೋದ್ರೆ ನೀನು ಬ್ರಿಟಿಷರ ವಿರುದ್ಧ ಯಾರದಾರ ಅಂದ್ರೆ ಅವನು ನಿಜಾಮನೆ
ಅಂತ ನಿಜಾಮ್ ಹೈದರಾಬಾದ್ ಹೈದರಾಬಾದ್ ನಿಜಾಮ್ ಅವನು ನಮ್ಮ ಈ ಸವಾಯಿ ಮಲ್ಸ ಅಲ್ಲಿ ಹೋಗಿ ಅಲ್ಲಿ ತನದ ಇದನ್ನೆಲ್ಲ ಹೇಳ್ತಾನೆ. ನಾನು ಹಿಂಗ ನಾನು ಸಾಮಾನ್ಯ ಅಲ್ಲ, ನಾನು ಬಾರಸ ಯುವರಾಜ ಈ ರೀತಿ ಆಗಿದೆ. ಹಾ ಈ ರೀತಿ ಆಗಿದೆ, ನನಗೆ ಸ್ವರಕ್ಷಣೆ ಕೊಡುವ ನಾವು ಯು ಗೌರವ ಕೊಟ್ಟು ನನ್ನ ಈ ಹದಿನಾಲ್ಕು ಹಳ್ಳಿ ಉಂಬಳಿ ಅವಾಗ ಹಾಕೊಡ್ತಾನೆ. ಕೊಟ್ಟ ಮೇಲೆ ನಿನ್ನ ಉಂಬಳಿ ಬೇಡ, ನನ್ನ ಕಡೆ ದ್ರವ್ಯ ಐತಿ, ಕತ್ತಿ ಕೊಡು, ಇದು ಕಿತ್ತು ಕೊಟ್ಟಿ ದ್ರವ್ಯ ಅದು. ಯಾಕಂದ್ರೆ ನಾನು ಕಣ್ಣಾಗ ನೋಡಿನ ಆ ದ್ರವ್ಯ ನಮ್ದು ಇತಿಹಾಸ ದೊಡ್ಡದೈತ ಅದು, ನಿಮ್ಮ ಮುಂದೆ ಆಮೇಲೆ ಆರಾಮಿದ್ದಾಗ ಹೇಳ್ತೀನಿ. ಯಾಕಂದ್ರೆ ನಮ್ದು ಕಾಕ್ತಿ ನಮ್ ಕತ್ತೈತ ಅವ್ರು ಇಲ್ಲ, ಮುಂದೆ ಬಹಳ ದೊಡ್ಡ ಹಿಸ್ಟ್ರಿ ಐತೆ ನಿಮಗೆ ಹೇಳಕ್ಕಾಗುದಿಲ್ಲ. ಆ ದ್ರವ್ಯ ಕೊಟ್ಟರು ಕರ ಹಾಕ್ತಾನೆ ನವಾಬ, ಇಲ್ಲ ನೀನು ಅಲ್ಲಿ ಇಸ್ಲಾಮಿಯ ಇದನ್ನ ಟ್ಯಾಕ್ಸ್ ಕಟ್ಟಬೇಕಲ್ಲೇ, ಕಟ್ಟಿ ಒಂದು ನಾಲ್ಕನೇ ಹಿಸ್ಸ ಕಟ್ಟಿ ನೀನು ಆಳು ಸ್ವತಂತ್ರ ನಿಮಗೆ. ಅದಿಲ್ಲ ಪುರಾವೆ ಅದ ಹಂಗೆ ನಾವು ಬಾಯ್ ಬರೋಬರ್ ಬರೋಬರ್ ಅಂದ್ರೆ ಇತಿಹಾಸ ನಿಮ್ಮ ಹತ್ರ ರಿಟರ್ನ್ ಆಗಿದೆ, ನೀವು ಸ್ಟಡಿ ಮಾಡಿದರೆ. ಇವ್ರ ಹೆಂಗ ಕರ ಕಂದಾಯ ತುಂಬಿದ್ರು ದಾಖಲೆ ಬಹಳಷ್ಟು ದಾಖಲೆಗಳು ಹೋಗೇ ಬಿಟ್ಟಿಲ್ಲ ನಮ್ಮ ಮನ್ಯಾಗೂ ಇಲ್ಲ. ನಮ್ದು ಹಳಿ ಮನಿ ತೆಗಿಬೇಕಾದ್ರೆ ಬಹಳ ಹೋದವು ಸರ್, ಬಹಳ ಹೋದ್ರು. ಆ ಸವಾಯಿ ಮಲ್ಸೂರ್ ಏನ್ ಮಾಡ್ತಾನೆ, ಅವಾಗ ಇಟ್ಗಿ ಉಂಬಳಿ ಹಾಕೊಡ್ತಾನೆ, ಅದ್ರೊಳಗೆ ಶಾಂತಗಿರಿ ದೇಶಗತಿ ಅಂತ ಬರ್ತದೆ. ನಮ್ಮ ಹೇಳೋರು ಹೇಳ್ತಾರ ಕಿತ್ತೂರ್ಲಿಂದ ಶಾಂತಗಿರಿ ದೇಶಗತಿ ಇಟ್ಗಿ ದೇಶಗತಿ. ಆ ಸವಾಯಿ ಮಲ್ಸರ್ ಶಾಂತಗಿರಿ ಒಳಗೆ ಸ್ಥಾಪನೆ ಮಾಡ್ತಾನೆ, ವಾಡೆ ಕಟ್ತಾನೆ, ಅಲ್ಲಿ ವಾಡೆ ಕಟ್ಟಿ ಇದೆಲ್ಲ ಕರಕಂದ ವಸೂಲ್ ಮಾಡಿ ಕುಷ್ಟಗಿಗೆ ಅವ್ರ ಖಜಾನೆ ಉಸ್ಮಾನಿಯ ಸೀಲ್ ಹಾಕಿಸ್ಕೊಂಡು ಬರ್ತಿರ್ತಾನೆ. ಶೇಷ್ ಸಂಧಿ ವಾಲಿಕಾರು ಮುಲ್ಕಿ ಪಾಟೀಲು ಪೊಲೀಸ್ ಪಾಟೀಲ್ ಎಲ್ಲರಿಗೂ ವರ್ಷಾಸನ ಕೊಟ್ಟು ತಾನು ಆಳ್ತಿರ್ತಾನೆ ಆ ಹಳ್ಳಿಗಳನ್ನ. ಆ ಸವಾಯಿ ಮಲ್ಸರ್ ಜನ ನಿಮ್ಮನೆ ಹುಡುಗ ಶಿವಲಿಂಗಪ್ಪ ಶಿವಲಿಂಗಪ್ಪ ಸವಾಯಿ ಮಲ್ಸರ್ ಅಲ್ಲಿ ಹೆಸರು ನಮ್ದು ಮಲ್ಸರ್ಲಿಂದ ಪ್ರಾರಂಭ ಆಗ್ತದೆ. ನಮ್ಮ ಮನೆತನದೊಳಗೆ ಎಲ್ಲಾರು ಸರ್ಜ ಶಿವರಾಮ್ ಸರ್ಜ ಶಿವಲಿಂಗ್ ಸರ್ಜ ಎಲ್ಲ ಇವರೇ ಬಂದಿದೆ. ವಿಜಯ್ ಕುಮಾರ್ ಬೇರೆ ಹೆಸರು ಹೌದ್ರ ವಿಜಯ್ ಕುಮಾರ್ ಸರ್ ಹೆಸರು. ನನ್ನ ಮಕ್ಕಳಿಗೆ ಮತ್ತೆ ನಾನು ಶಿವಲಿಂಗ್ ಸರ್ಜ ಇಟ್ಟಿನಿ ಮಲ್ಸರ್ಜ ಇಟ್ಟಿನಿ. ಈ ಪರಂಪರೆ ಸರ್ ನಮ್ಮ ಪರಂಪರೆ ಅದು ಪೂರ್ವದಿಂದ 200 ವರ್ಷದ ಇತಿಹಾಸದಿಂದ ಬಂದಿದೆ. ನಿಮ್ಮ ಮನೆದೇವರು ನಮ್ಮ ಮನೆದೇವರು ಶ್ರೀಶೈಲ ಮಲ್ಲಿಕಾರ್ಜುನ. ಇದನ್ನ ಹೇಳಕ್ ನಿಂತಿದ್ದೆ ಕಿತ್ತೂರು ಸಂಸ್ಥಾನದ ಮನೆದೇವರು ಶ್ರೀಶೈಲ ಮಲ್ಲಿಕಾರ್ಜುನ. ನಮ್ಮ ಮನೆದೇವರು ಕೂಡ ಏಳುವರ್ ಗೌಡ್ರದೆಲ್ಲ ಶ್ರೀಶೈಲ ಮಲ್ಲಿಕಾರ್ಜುನೇ. ಅದಿದ್ರೆ ಮಾತ್ರ ನಾವು ಅತ್ರ ಮ್ಯಾಗನೆ ಹಿಡಿದು ಬಿಡ್ತೀವಿ. ಆಹಾ ಶ್ರೀಶೈಲ ಮಲ್ಲಿಕಾರ್ಜುನ ನಮ್ಮ ಚಿಹ್ನೆ ನಂದಿ ನಂದಿ ನಂದಿ. ಈ ವಿಷಯ ಹೇಳಿ ಸರ್, ಏನು ನವಾಬನ ಹತ್ರ ಹೋದ್ರಲ್ಲ ಶಿವಲಿಂಗಪ್ಪ ಉರುಫ್ ಇವರು, ಈಗ ವಾಟ್ ಇಸ್ ದಟ್ ದ್ರವ್ಯ ಕಾನ್ಸೆಪ್ಟ್? ದ್ರವ್ಯ ಅದೇ ನನಗೂ ಗೊತ್ತಾಗ್ಲಿಲ್ಲ. ದ್ರವ್ಯ ಅಂತಂದ್ರೆ ನಾವು ನೀರ್ ಅಂತ. ದ್ರವ್ಯ ಅಂದ್ರೆ ಅದು ಪುರಾತನ ಭಾಷೆ ಇದು ನಮ್ಮ ಹಳಗ. ದ್ರವ್ಯ ಅಂದ್ರೆ ಧನ ಕನಕ ಎಲ್ಲಾ ಸೇರಿ ದ್ರವ್ಯ. ದ್ರವ್ಯ ನಾವು ನೀರು ದ್ರವ್ಯ ಅನ್ನೋದಕ್ಕೆ ಇದಕ್ಕೆ ಮಾತ್ರ ಅನ್ಕೋತೀವಿ. ದ್ರವ್ಯ ದ್ರವ್ಯ ಅಂದ್ರೆ ಇದ್ರೊಳಗೆ ಎಲ್ಲಾ ಬಂದು ಸಂಪತ್ತು ಭೂಮಿ ಗಿಮಿ ಎಲ್ಲ ಬಂದು ಎಲ್ಲಾ ಬಂತು. ಬಂಗಾರ ಬೆಳ್ಳಿ ಮುತ್ತು ರತ್ನ ಹವಳ ಎಲ್ಲಾ ಕೂಡಿ ದ್ರವ್ಯ. ಅದಕ್ಕೆ ದ್ರವ್ಯ ಅಂದ್ರೆ ಪ್ಯೂರಿಟಿ, ಅದೇ ಒಂದೇ ಅರ್ಥ. ಅದ ಹಂಗೈತೆ ಅದನ್ನ ತಗೊಂಡಾಗ ಒಪ್ಪೋದಿಲ್ಲ, ನೀ ಕಟ್ಲೇಬೇಕು ಅಂತ ಕರಾರೆ ಕಟ್ತಾನೆ. ನೋಡಿ ನೀವು ಸ್ಕಿಪ್ ಮಾಡ್ತೀರಿ ನೋಡಿ, ಎಲ್ಲ ಆಡಿಯನ್ಸ್ ಬೈತಾ ಇದಾರೆ. ಶಿವಲಿಂಗಪ್ಪ ಉರುಫ್ ಸವಾಯಿ ಮಲ್ಲೇಶ್ವರ ಕಿತ್ತೂರಿನ ಅಷ್ಟು ದ್ರವ್ಯನ ನಿಜಾಮ ಹತ್ರ ತಗೊಂಡೋಗಿದ್ರು. ಹೌದು ಕರೆಕ್ಟಾ? ಅಲ್ಲೇ ಅಲ್ಲ ನಿಜಾಮನ್ಗೆ ಒಪ್ಸಕ್ಕೆ ಒಪ್ಸಿ ನನಗೊಂದಷ್ಟು ಊರು ಉಂಬಳಿ ಹಾಕೊಡಿ ಅಂತ ಕೇಳಿದ್ರು. ಹಾಕೊಡ್ತೀನಿ, ನನಗೆ ದ್ರವ್ಯ ಬೇಡ, ರಾದರ್ ನೀನು ಹೇಗೆ ಕರ ವಸೂಲಿ ಮಾಡು ನಿಂದಷ್ಟು ನಮಗಷ್ಟು. ಸಾಮಂತನಾಗು, ಸಾಮಂತನಾಗು ನನ್ನ ಅಧಿಕಾರ ಅಂದ್ರೆ ಸ್ವಾತಂತ್ರ್ಯ ನಿಮ್ಗೆ ಕೊಡೋಲ್ಲ, ನಮ್ಮ ಸಾಮಂತನಾಗಿ ಕಂಟಿನ್ಯೂ ಆಗಿ ಹೋಗ್ರಿ. ಎಲ್ಲ ನೀನು ಫುಲ್ ಪೂರ್ಣ ಫ್ರೀಡಮ್ ನಿಂದೆ. ಆದ್ರೆ ನನಗೆ ನಾಲ್ಕನೆ ಚೌತಾಯಿ ಅಂತಾರೆ. ಹೌದು ಹೌದು, ಚೌತಾಯಿ ಕಡೆ ಚೌತಾಯಿ ಕೊಡ್ತೀವಿ. ಸಾಂಗ್ಲಿ ಸಂಸ್ಥಾನ ಎಲ್ಲ ಮರಾಠಿ ಮಿಶ್ರಿತ ಭಾಷೆ ಅದಾರಲ್ಲ, ಅವರೆಲ್ಲ ಇದ್ರೊಳಗೆ ಚೌತಾಯಿ ಇದ್ರೊಳಗೆ ಕೊಟ್ಕೋತ ಬಂದವರು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ. ಆಮೇಲೆ ಶಿವಾಜಿ ಹಿಂಗೆಲ್ಲ ಇವರಿದ್ರೆ ಚೌತಾಯಿ ಅದು ಕೊಟ್ಕೋತ ಇದ್ರು. ಆ ತರ ಅದು ಒಂದು ಚೌತಾಯಿ ನಾಲ್ಕನೇ ಹಿಸ್ಸ ಅವ್ರು ಕೊಟ್ಟರು. 25% ಆಫ್ ದಿ ಟ್ಯಾಕ್ಸ್ ಕಲೆಕ್ಟೆಡ್ ಶುಡ್ ಗೋ ಟು ದಿ ಮೇನ್ ಕಿಂಗ್. 75% ಇವ್ರು ಇಟ್ಕೊಂಡು ಅದನ್ನ ಫಸ್ಟ್ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಂಡು ಸಂಸ್ಥೆ. ನಿಮ್ಗೂ ಇನ್ನೊಂದು ಮಾತು, ಶಿವಾಜಿ ಅವ್ರ ಮಗನೇನು ಮೊಮ್ಮಗನು ಅವ್ರನ್ನೂ ಕೂಡ ಚೆನ್ನಮ್ಮನವರು ಬ್ರಿಟಿಷರ ವಿರುದ್ಧ ಅಥವಾ ಇವರು ಮೊಘಲರ ವಿರುದ್ಧ ಹೋರಾಡಕ್ ಬಂದಾಗ ಅವ್ರನ್ನೂ ಒಂದಷ್ಟು ದಿನ ಸಂರಕ್ಷಣೆ ಮಾಡಿದ್ರು. ಹೌದಾ? ಹೌದು, ಇತಿಹಾಸದಲ್ಲಿ ಇದೆ. ಅಲ್ಲ ಅದು ನೋಡಿ ಹಿಂಗೈತೆ ಇದೆ ಸರ್ ಇತಿಹಾಸ. ಇತಿಹಾಸ ಇಲ್ಲ, ಇಲ್ಲೇ ಬಂದಿದ್ರು ಸರ್ ಅದು. ಇಲ್ಲಿ ನಾನು ಕೇಳಿರೋದು ಇಲ್ಲೇ ಬೆಳವಡಿ ಸಮೀಪ, ಬೆಳವಡಿ ಬೈಲಂಗಲ್ ಹತ್ರ. ಬೆಳವಡಿಯಲ್ಲಿ ಈಶಪ್ರಭು, ಈಶಪ್ರಭು ಅವರು ರಾಜರು. ರಾಜರು ಹೌದಾ? ಈಶಪ್ರಭುಗೆ ಮೇಲೆ ಶಿವಾಜಿ ದಂಡೆತ್ತ ಬರ್ತಾನೆ. ಅವಾಗೆ ಮಲ್ಲಮ್ಮ ಹೋರಾಟ ಮಾಡಿ
ಅವಾಗ ಹಿಮ್ಮೆಟ್ಸ್ತಾರೆ ಶಿವಾಜಿ ಶಿವಾಜಿ ಸೈನ್ಯ ಸೈನ್ಯ ಆ ಒಂದು ಇದ್ರೊಳಗನೆ ಅವ್ರು ಮರಣನು ಹೊಂತಾರೆ ಮುಂದ ಈ ತರ ಒಂದು ಸ್ಟೋರಿ ಇದಲ್ಲಿ ಬೆಳವಣಿಗೆ ಬಿಡಿ ಬಿಡಿ ಅಲ್ಲೇ ಸರ್ ಮರಾಠ ಅದು ಕೂಡ ಹೋರಾಡ ಅವರು ಇದು ಮಾಡಿರ್ತಾರೆ ಅಷ್ಟೇ ಸರ್ ತಗೊಂಡೋಗಿದ್ರು ದನ ಕನಕ ಇವ್ರು ಬಳ್ಳಿ ನಮ್ಮ ಊರಿಗೆ ತರ್ತಾರವ್ರು ಶಾಂತಿಗಿರಿಗೆ ಶಾಂತಿಗಿರಿಗೆ ತಂದು ಅದನ್ನ ಮನೇಲೆ ಇತ್ತು ನೋಡಿ ಕಣ್ಣಾರೆ ನೋಡಿ ನೀವು ನೋಡಿ ಕಣ್ಣಾರೆ ನೋಡಿನಿ ಕೈಯಾರೆ ಮುಟ್ಟಿನಿ ನೂರ್ ನೂರು ಪವನ್ಗಳನ್ನ ನಾನು ಎಣಿಸಿನಿ ಹದಿನೈದು ನೂರು ಬೆಳ್ಳೆ ರೂಪಾಯಿ ಅವಾಗಿನ ಇವನ್ನ ಎಣಿಸಿನ ನಾನು ಬ್ರಿಟಿಷ್ ನೀವೇ ಎಣಿಸಿರೋದ ನಾನೇ ಸ್ವತಃ ಕೈಯಿಂದ ನಾ ಮುಟ್ಟಿನಿ ಪವನ್ ಎಣಿಸಿನಿ ಅದು ಹೆಂಗಿದ್ದು ಅದು ಹಮ್ಮಿಣಿ ಅಂತ ಇರ್ತೈತ ಅದು ಹಮ್ಮಿಣಿ ಅಂತಾರ ಅದಕ್ಕೆ ಇದು ಅದು ಒಂದು ಕೊಳವೆ ಅದು ದಪ್ಪನ ಗುಡಾರ ಹಾಳಿ ಗುಡಾರ ಅಂತ ಗೊತ್ತಲ್ಲ ಗುಡಾರ ನಮ್ ಕಡೆ ಗುಡಾರ ಗುಡಾರ ಈ ಬೆಳಗಾವ್ ಸೈಡ್ ಎಲ್ಲ ಇದು ಏನ ಕಂಬಳಿ ಇದು ಹಾಸು ನಮ್ ಕಡೆನು ಗುಡಾರು ಅಂತಾರೆ ಎರಡು ಅಂತಾರೆ ಆ ಗುಡಾರದ ಹಾಳಿ ಅಂತ ಪೈಪ್ ನಂತಾಗ ಅದನ್ನ ಹೆಣದಿರ್ತಾರೆ ಉದ್ದ ಪೈಪ್ ಆ ಉದ್ದ ಪೈಪ್ ನೋಡಿಗೆ ಆ ಪವನ್ಗಳನ್ನ ಆಗ್ಲಿ ಬೆಳ್ಳಿ ರೂಪಾಯಿಗಳನ್ನ ಹಾಕ್ತಿದ್ರು ಹಾಕಿ ಅದಕ್ಕೆ ಎರಡು ಕಷಿ ಇರ್ತೈತೆ ನಡ ಕಟ್ಕೊಂಡ್ ಬರ್ತಾರೆ ಅದು ಯಾರಿಗೂ ಏನು ತಿಳಿಯೋದನ್ನ ಇಲ್ಲ ಹೊರಗಡೆಯಿಂದ ನೋಡಿದ್ರೆ ಬೇರೆ ಒಳಗಡೆ ಇರೋದು ಕಿಶೆ ಎಲ್ಲ ಚೆಕ್ ಮಾಡೋರು ಕಿಶೆ ಎಲ್ಲ ಚೆಕ್ ಮಾಡ್ತಾರೆ ಅವ್ರು ನಡಕ ಕಟ್ಕೊಂಡ್ ಬಿಟ್ಟಿರ್ತಾರೆ ಮೇಲೆ ದೋತರ ಉಟ್ಕೊಂಡ್ಬಿಟ್ಟು ದೋತರನ್ನು ಅವ್ರ ತಮ್ಮ ಪೋಷಾಕ್ ಇರ್ತಂತೆ ಅವ್ರಿಗೇನು ಹತ್ತೋದಿಲ್ಲ ಕೈಗೆ ಲೂಟಿ ಕೂರು ಅವಾಗ ಬಾಳಲ್ಲ ಆಗ ಹಂಗ ಆ ಹಮ್ಮಿಣಿ ಕಟ್ಕೊಂಡು ಇವರು ಉಸ್ಮಾನಿಯಾ ಸರ್ಕಾರ ಕುಷ್ಟಗಿ ಅವ್ನ ಖಜಾನೆ ಕುಷ್ಟಗಿ ತುಂಬಿ ಬರ್ತಿದ್ರು ಆ ಒಂದು ಹಮ್ಮಿಣಿಗಳು ಇದ್ದು ನಾಶ ಆಗ್ಬೋದು ನಿಮಗೆ ಉದಾಹರಣೆ ಆ ಹಮ್ಮಿಣಿ ನೋಡಿದ್ರೆ ನೀವು ಮೆಚ್ಚಿ ಬೀಳ್ತಿದ್ರಿ ನಾಶ ಆಗೋದು ಕಾಲ ಕಾಲನ ಮಹಿಮೆ ಅನಾದರಣ ಅಲ್ಲ ಅವು ಅನಾದರಕ್ಕೆ ಒಳಗಾಗ್ತಾವ ನಾವೇ ಒಬ್ರು ಸಂರಕ್ಷಣೆ ಎಲ್ಲಾದ್ರೂ ಮಾಡಕ್ ಆಗೋಲ್ಲ ಈಗ ನೋಡ್ರಿ ಒಂದು ದಾಖಲೆ ಇಟ್ಟಿನ ನಾ ಶೋಧ ಮಾಡಿ ಕೊಡ್ತೀನಿ ಅಂತಾರ ಅವ್ರು ಹೌದಾ ಇರ್ತಾವೆ ಅವು ಎಲ್ಲೋ ಹಿಂಗೆ ಮತ್ತೆ ಯಾರ ಕೈಗೋ ಚಿಕ್ಕ ಗಾಳ ಆಗ್ತಿರ್ತಾವೆ ಹಿಂಗೆ ಹಮ್ಮಿಣಿ ಅನ್ನೋಂಥವ್ ಏನಿದಾವ ಅಂತ ಎಷ್ಟೋ ಚೀಲ ಇದ್ದು ಅವನ್ನ ಸುತ್ತಾರಿ ಸತ್ಯವಾಗಿ ನೀವು ಎಣಿಸಿದಾರ ಅಂದ್ರೆ ಮತ್ತೆ ಗ್ರೇಟ್ ಸರ್ ಎಣಿಸಿನಿ ಕೈಯಾರೆ ಎಣಿಸಿನಿ ಅಂದ್ರೆ ಬರ್ಲಿಲ್ಲ ಅವರು ಇಲ್ಲ ದ್ರವ್ಯ ತಗೊಂಡ ಯಾಕಂದ್ರೆ ಆ ದ್ರವ್ಯ ನಾಟ್ ಲಾಟ್ ಆಫ್ ಗೋಲ್ಡ್ ಪರಿವಾರ ಹೋಗಿದ್ದವನ ಹಿಂದೆ ಅವನಿಗೆ ಅಗ್ದಿ ಅತ್ಯಂತ ಆತ್ಮೀಯರಿದ್ದಂತ ಪರಿವಾರ ಹೋಗೈತಲ್ಲ ಚಿಕ್ಕ ಪರಿವಾರದಿಂದ ಹೋಗ್ಯಾನ ಅವನು ಅವ್ರಿಗೇನು ಒಂಟಮೂರಿ ದೇಸಾಯರ ಸಂರಕ್ಷಣೆ ಮಾಡಿ ಅವ್ರ ಮಗಳನ್ನೇನು ಕೊಟ್ಟಾರು ಅಂತ ಹಿಂಗೇನು ಸುದ್ದಿ ಒಂಟಮೂರಿ ದೇಸಾಯರ್ ಅಂತಂದ್ರೆ ಯಾರು ಗೊತ್ತಿದೆ ನನಗ ನಮ್ ತಂದೆಯವ್ರು ಹೇಳಿದ್ದು ನನಗ ಚೂರು ಅವ್ರಿಲ್ಲ ಈಗ ಅವ್ರೆಲ್ಲ ಒಂಟಮೂರಿ ನೀರಲ್ಲಿ ಮುಳುಗೋಗಿ ಸುಮ್ಮನೆ ಮನಸ್ಸಿನಾಗ ಇವತ್ತೇ ಅನ್ಕೊಂಡು ಸುಮ್ಮನೆ ಇದೀನಿ ನಾನು ಆಲ್ಟ್ ಮಾಡಿ ಬರ್ಬೇಕು ಅಂತ ಹೇಳಿ ನಾನ್ ಕೇಳ್ಬಿಟ್ಟಿರೋದು ಒಂಟಮೂರಿ ದೇಸಾಯರ್ದು ಕೇಳಿ ಅವರು ಹೌದು ಈಗ ಏನ್ ಹೇಳಿನಲ್ಲ ನಾನು ಇಲ್ಲಿ ಹಂಡಿ ಬಡಗನಾಥ್ ಒಳಗೆ ಅವ್ರನ್ನೇನ್ ಸಂರಕ್ಷಣೆ ಮಾಡಿದ್ರು ಅಲ್ಲಿ ಮುಚ್ಚಿಟ್ಟಿದ್ರು ನಾನೇ ಕೇಳೋದು ಇಷ್ಟೇ ನನ್ನ ಕಡೆ ಅಂತೂ ದಾಖಲೆ ಆಯ್ತಾ ಅವರು ಹೆಣ್ಣು ಕೊಟ್ಟಿದ್ರೆ ಅವ್ರು ಸೋದರ ಮಾವ ಆಗ್ತಾರೆ ಸೋದರ ಮಾವ ಕೊಟ್ಟಿದ್ರೆ ದಾಖಲೆ ಇರ್ಬೇಕು ಹೌದೌದು ಬಾಯ್ ಮಾತು ಅಷ್ಟೇ ಸಣ್ಣ ಕೆಲಸ ಅಲ್ಲ ಹೌದೌದು ಆಯ ಮನುಷ್ಯರಿಗೆ ಹೆಣ್ಣು ಕೊಡ್ತಾರೆ ಅಂದ್ರೆ ಅದು ಐತಿಹಾಸಿಕ ಹೌದೌದು ಪುರಾವೆ ಅದು ನನಗೆ ಬೇಕಾಗಿ ಇಲ್ಲಿ ಬೇಕಲ್ಲ ಸರ್ ಬೇಕೇ ಬೇಕು ಈಗ ನನಗೆ ಯಾರು ಏನಂದ್ರೆ ನಾನು ಪುರಾವೆ ಇಡ್ತೀನಿ ಹೌದು ಅದು ಇತ್ತೀಚಿನ ಪುರಾವೆ ಎಲ್ಲ ಪುರಾವೆ 200 ವರ್ಷದ ಹಿಂದಿಂದು ಎಲ್ಲ ಪುರಾವೆ ನನ್ನ ಕಡೆ ಎಷ್ಟು ಸಾಧ್ಯ ಹೌದೌದು ಉಳಿಸಿಕೊಂಡಿದ್ನು ಅಷ್ಟು ಕೊಡ್ತೀನಿ ನಮ್ಮ ಓದು ಬಿಡು ದೈವೇಚ್ಛ ಹೌದು ಹೌದು ನಮ್ಮ ಸುತ್ತಕಟ್ಟಿ ಸ್ವಾಮಿಗಳು ನಮ್ಮ ಕಾಕ್ತಿ ವಾಡೆ ಏನೈತಲ್ಲ ಅದು ಸ್ವಾಮಿಗಳು ಸುತ್ತಕಟ್ಟಿ ಸ್ವಾಮಿಗಳು ಆ ಮನೆ ನನಗೂ ಮುಂಚೆ ನೀವು ಒಂದು 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 2 ಗಂಟೆ ನನಗೆ ಟೈಮ್ ಕೊಟ್ಟಿದ್ರು ನಮ್ಮ ತಂದೆಯವ್ರದ್ದೊಂದು ಬ್ಯಾಗ್ ಇತ್ತು ಅದರಲ್ಲಿ ಅವ್ರಿಗೆಲ್ಲ ಯಾರ್ಯಾರು ಗದರ್ ಮುದ್ರಣಾಲಯಕ್ಕೆ ಬರೆದಿದ್ದಂಥ ಲೆಟ್ರ್ಗಳಾಗಿರ್ಬೋದು ಅದು ಕಿತ್ತೂರು ಸಂಸ್ಥಾನದಲ್ಲಿರೋ ವಂಶಾವಳಿ ಚಾಟ್ ಆಗಿರ್ಬೋದು ಮತ್ತು ಇನ್ನೂ ಒಂದಷ್ಟು ದಾಖಲಾತಿಗಳು ಬರೆದಂಥ ಬುಕ್ಕು ನಮ್ಮ ತಂದೆಯವ್ರೊಂದು ಬ್ಯಾಗ್ನಲ್ಲಿ ಹಾಕಿಟ್ಟಿದ್ದಾರೆ ನಾವು ಅಲ್ಲಿಂದ ಈ ಕಡೆ ಶಿಫ್ಟ್ ಆಗಬೇಕಾದ್ರೆ ತೆಗೆದಿಟ್ಟಿದ್ದೀವಿ ಒಂದು ಸ್ವಲ್ಪ ಹುಡುಕಿದ್ರೆ ಸಿಗುತ್ತೆ ಅದೇ 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 ಸಿಂಪಲ್ ಲಾಜಿಕ್ ಸ್ಮಾರ್ಟ್ ಫೋನ್ ಇದೆ ತಗೊಂಡು ಕೂತ್ಕೊಳ್ಳಿ ನೀಟ್ ಫೋಟೋ ತೆಗಿರಿ
ನನ್ನ ವಾಟ್ಸಪ್. ಆಯ್ತು ಸರ್, ಆಯ್ತು ಸರ್, ಮಾಡೋಣ ಸರ್. ಅದ್ರಲ್ಲಿ ಏನಿದೆ, ನಾನು ಅದೇ ಸಂಶೋಧನೆ. ಸೊ ಶಿವಲಿಂಗಪ್ಪ ಅವರು ಸವಾಯಿ ಮಲ್ಲಸರ್ಜ ಮದುವೆ ಆಗಿದ್ದು ಯಾರ ಮನೆ ಹುಡುಗಿನ ಅನ್ನುವ ಹುಡುಕಾಡ್ತಾ ಇದ್ದೀರಾ? ಈಗ ನಾಲ್ಕು ಹೇಳಿರೋದು ನಿಮ್ಗೆ ಏನ್ ಕಿವಿಗೆ ಬಿದ್ದಿದೆ ಸರ್? ಇದು ಬಿದ್ದದ ಅಲ್ರಿ, ನಮ್ಮ ತಂದೆಯವರು ಬಾಳ ಬಾಳ ಅಂದ್ರೆ ಬಾಳ ಸಂಶೋಧನೆ ಮಾಡಿದ್ದಾರೆ ಸರ್. ನನಗೆ ಇದನ್ನ ಬಾಳ ಮಾಡಿದ್ರೆ ರಿಸಲ್ಟ್ ಏನು ಬಂತು? ಅದೇ ಅದೇ ಹೇಳಿದ್ರು ಸರ್, ಈಗೇನು ಕಿವಿಗೆಲ್ಲ ಬಿದ್ದಿದಾವಲ್ಲ ಇದೆ, ಆದ್ರೆ ನಿಮ್ಮ ನಮ್ಮ ಮುಂದಿನ ವಂಶಾವಳಿ ಅಲ್ಲಿ ಹೋಗಿ ಏನಾಯ್ತು ಅನ್ನೋದು ಗೊತ್ತಾಗಲ್ಲ. ಕಿವಿಗೆ ಅವರು ಏನು ಒಟ್ಟುಮುರಿದೆ ಸರ್ ಬಿತ್ತಲ್ಲ, ಅದನ್ನ ಏನು ನಿಷ್ಕರ್ಷ ರಿಸಲ್ಟ್ ಏನು ತಗೊಂಡಿಲ್ಲ? ಇಲ್ಲ ಇಲ್ಲ, ಅಷ್ಟಕ್ಕೆ ಅಷ್ಟೇ ಸರ್. ಇಲ್ಲ 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 ಇಲ್ಲ, ಏನಾಯ್ತು ಸರ್ ಅಂದ್ರೆ, ಇದು ಒಂಟ್ಮೂರಿ ದೇಸಾಯಿ ಇರ್ದು ಅಲ್ಲಿ ಒಂಟ್ಮೂರಿ ಮೊದಲು ಈಗ ನಮ್ದು ಡ್ಯಾಮ್ ಕಟ್ಟರು, ಅದೆಲ್ಲ ಹಳೆ ಊರೆಲ್ಲ ಕಿತ್ತು ಬಿಡ್ತು ಅಲ್ಲೆಲ್ಲ ಅದನ್ನ. ಈಗ ಹೊಸ ಒಂಟ್ಮೂರಿ ಹಳೆ ಒಂಟ್ಮೂರಿ ಅಂತ ಹೇಳಿ ಬಹಳ ತಂದಲ್ಲಿ ಅದನ್ನೆಲ್ಲ ಡಿವೈಡ್ ಮಾಡಿಕೊಟ್ರು ಸರ್. ಬೆಳಗಾವಿ ಸಿಟಿ ಒಳಗೂ ಒಂಟ್ಮೂರಿ ಅಂತ ಒಂದು ಏರಿಯಾ ಐತಿ. ಈಗ ನೀವು ಅಲ್ಲೇ ಇದು ಚೆನ್ನಮ್ಮ ಯೂನಿವರ್ಸಿಟಿಯಿಂದ ಮುಂದೆ ಹೋಗಿದ್ರೆ ಹೊಸ ಒಂಟ್ಮೂರಿ ಅಂತೇಳಿ ಒಂದು ಊರು ಐತಿ, ಶಿಫ್ಟ್ ಆಗಿರೋ ಊರು. ಏನಾಗುತ್ತೆ ಈಗ ಯಾವುದೇ ಒಂದು ಗೌರ್ಮೆಂಟ್ ಒಂದು ಊರನ್ನ ಗುಳಿ ಎಬ್ಬಿಸಿದಾಗ ಒಂದೇ ತೌದಲ್ಲಿ ಕೊಡಲ್ಲ ಸರ್. ಗೌರ್ಮೆಂಟ್ ಎಲ್ಲೆಲ್ಲಿ ಜಾಗ ಸಿಗುತ್ತಲ್ಲ ಎಲ್ಲ ಕಡೆ ಡಿವೈಡ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಎಲ್ಲೆಲ್ಲಿ ಹೋಗಿದಾಗ ಹೋಗಿದಾವೆ. ಈಗ ಒಂಟ್ಮೂರಿ ದೇಸಾಯರದಿಂದ ಹಿಂಗೆ ಕೊಟ್ಟಿದ್ದಾರೆ ಅನ್ನೋದು ನಮ್ಮ ತಂದೆಯವರು ಹೇಳಿರೋದು ಅಷ್ಟೇ. ಏನಿಲ್ಲ, ಯಾಕಂದ್ರೆ ಒಂಟ್ಮೂರಿ ಅನ್ನೋದು ಒಂದು ಚಿಕ್ಕ ಹಳ್ಳಿ. ಅದು ಹಳೆ ಒಂಟ್ಮೂರಿ ಅನ್ನೋದು ಅವ್ರೇನ ಅದದ್ದಾಗ್ಲಿ, ನಾವು ಇಲ್ಲೇ ಇರ್ತೀವಿ ಅಂತ ಹಠದಿಂದ ಇದ್ದವರು ಇದ್ದವರು. ಹೊಸ ಒಂಟ್ಮೂರಿ ಒಳಗೆ ಎಲ್ಲರೂ ಇರ್ತಾರೆ, ಅವ್ರು ಈಗೆಲ್ಲ ಬೇರೆ ಬೇರೆ. ಈಗ ವಾಡೇನನು ಈಗ ನೀರು ಇಳಿದಾಗ ದೇಸಾಯರ್ ವಾಡೇನನು ಕಾಣುತ್ತೆ 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 ಅಲ್ಲಿ ಮಾರ್ಚ್ ಇದು ಹಿನ್ನೀರಿಗೆ ಬರ್ತೈತೆ. ಯಾಕಂದ್ರೆ ರೀ, ನಮ್ಮ ಕಾಲೇಜ್ಗೆ ಒಂಟ್ಮೂರಿ ಹುಡುಗರು ನಮ್ಮ ಸ್ಟೂಡೆಂಟ್ ಆಗಿ ಬರ್ತಿದ್ರು. ನಾನು ನನ್ನ ತಂದೆ ಕೇಳಕ್ಪಟ್ಟಿದ್ನಲ್ಲ, ನಿಮ್ಮಲ್ಲಿ ದೇಸಾಯರ್ ವಾಡೆ ಇತ್ತ ಏನಪ್ಪ? ಹೊಳೆಯಾಗ ಐತ್ರಿ ಅದು, ಹಳೆ ಊರು ಹೊಳೆ ಬಂದು ಮುಚ್ಚಿ ಹೋಗಿದೆ, ಈಗ ನೀರು ಇಳಿದಾಗ ವಾಡೆ ಕಾಣತ್ತೆ ಅಂತಂದ್ರು. ನಾನು ಒಂದು ಹೋಗ್ಬೇಕು ಹೋಗ್ಬೇಕು. ಮಲಪ್ರಭಾ ಹೊಳೆ ರೀ ಸರ್, ಮಲಪ್ರಭಾ ಅಲ್ಲ ಯಾವ್ದು ನಮ್ಮದು ಸರ್. ಸಿಂಪಲ್ ಲಾಜಿಕ್, ಹೊಳೆ ಬಂದು ಬ್ಯಾಕ್ ವಾಟರ್ಸ್ ಇಂದ ಊರು ಮುಳುಗಿದ್ರು ಕೂಡ ಶಿಫ್ಟ್ ಆದ್ಮೇಲೆ ಆ ದೇಸಾಯರ್ ಕುಟುಂಬ ಎಲ್ಲೂ ಇರ್ಬೇಕು ತಾನೇ? ಅದನ್ನೇ ನೋಡ್ಬೇಕು ಸರ್. ಎಲ್ಲಿದ್ದಾರೆ? ಒಬ್ಬ ಕಾಂಟ್ಯಾಕ್ಟ್ ಮಾಡ್ತೀನಿ. ಎಸ್, ಅವರು ಹೇಳ್ತಾರೆ ದೇಸಾಯರ್ ಇದಾರೆ ಸರ್. ಅದು ಬೆಳಗಾವ್, ನಮ್ಮ ಬೆಳಗಾವ್ ಡಿಸ್ಟ್ರಿಕ್ಟ್ ಬಿಟ್ಟು ಎಲ್ಲೂ ಹೋಗಿಲ್ಲ ಸರ್. ಯಾರು ಎಲ್ಲೂ ಹೋಗಿಲ್ಲ, ಯಾರು ಯಾರು ಒಳ್ಳೆ ಸಿಟಿ ಅದು ಬೆಳಗಾವ್. ಈ ರೀತಿ ಕೇಳ್ಪಟ್ಟಿರೋ ಸರ್ ದೇಸಾಯಿ ಅವ್ರು ಯಾರು ಪತ್ತೆ ಮಾಡೋಣ ಸರ್. ಅವಶ್ಯ ಫೋನ್ ಇವತ್ತೇ ಹೀಗೆ ಹಚ್ಚಿದ್ರೆ ನಾನು ಹೇಳ್ತಾರೆ ಅವ್ರು ಇಂಥವ್ರ ಮನೆಗೆ ಹೋಗ್ರಿ ಅಂತ ಹೇಳ್ತಾರೆ. ಈಗ ಕೇಳ್ಪಟ್ಟಿರೋದಂತೂ ನಿಮಗೂ ಕೇಳ್ಪಟ್ಟಿದೆಯಲ್ಲ ಸರ್. ಅಂದ್ರೆ ನೀವು ಸತತ ನನಗೆ ಒಂದು ಬೇರೆ ಇತ್ತು, ಅದನ್ನು ಸಂಶೋಧನೆ ಮಾಡಿದೆ, ಅದ್ರ ಹೆಸರು ಸಿಗ್ಲಿಲ್ಲ. ಸವಾಯಿ ಮನುಷ್ಯನ ಹೆಂಡತಿ ಹೆಸರು ಅದರ ಬರ್ಲಿಲ್ಲ. ಹಂಗಾರೆ ಮತ್ತೆ ಅದು ಇನ್ನೊಂದು ಆಪ್ಷನ್ ಇದು ಇರಬಹುದು. ರಾಜೇಂದ್ರ ಸವಾಳಿಗೆ ಅನ್ನೋರು ಹೇಳಿದ್ರು ಹಿಂಗಂತಾರೆ ಅವರು. ಹಂಗಾರೆ ಅವರು ಸವಾಯಿ ಮನುಷ್ಯನ ಕೊಟ್ಟಿದ್ರೆ ಅವ ತನ್ನ ಮಕ್ಕಳಿಗೆ ಮಲ್ಲಸರ್ಜ ಶಿವರಾಮ ಸರ್ಜ ಅಂತ ಸ್ವಾಭಾವಿಕವಾಗಿ ಯಾಕಂದ್ರೆ ಮತ್ತೆ ಅವಂಗೆ ಅಭಿಮಾನ ಅವ ಹೆಂಗ್ ಬಿಡ್ತಾನ್ರಿ? ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ನೀವು ಮುಂದೆ ಎಲ್ಲ ಹೋದ ಅನ್ನೋದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆತರ ಅವರು ಇಷ್ಟ ನಾ ಏನ್ ಕೇಳಿದ್ದೆ ಅಲ್ಲಿ ಮುಗಿಸ್ಕೊಂಡು ಬಿಟ್ಟು ಮುಂದೆ ಬಂದ್ಬಿಟ್ರೆ ಅಷ್ಟೇ ಕೇಳ್ಪಟ್ಟಿರೋದು ಅಷ್ಟೇ. ಇಷ್ಟೇ ನೋಡ್ರಿ, ಯಾವ್ದಾದ್ರು ಒಂದು ಸತ್ಯದ ಸಮೀಪ ಹೋಗಿ ನಾವು ನಿಂದಿರ್ಬೇಕಾಗಿತ್ತು ಇವತ್ತು. ಸರ್ಕಾರ ಅಲಕ್ಷ್ಯ ಮಾಡಿದ್ರು, ನೀವಾಯ್ತು ರುದ್ರಗೌಡ್ರೆ, ನಾವಾಯ್ತು. ಸಂಶೋಧನೆ ಒಂದು ಭಾಗ ಆಗಿ ಸತ್ಯವನ್ನು ಹುಡುಕಿ ನಮ್ಮ ರಾಣಿ ಚೆನ್ನಮ್ಮ ನ್ಯಾಯ ಒದಗಿಸ್ತಾರೆ. ಕಿತ್ತೂರು ಕೋಟೆಗೆ ಕಾರ್ತಿಗೆ ನ್ಯಾಯ ಒದಗಿಸೋದು ನಮ್ಮ ಕರ್ತವ್ಯ, ನಾವು ದೇವರು ಸರಿಯಾಗಿ ಮಾಡೋಣ. ಫಲಾಫಲ ದೇವೇಶಕ್ಕೆ ಬಿಟ್ಟು ಅಷ್ಟೇ ಸರ್. ಸರ್ ನೀವ್ ಏನ್ ಹುಡುಕ್ತಿರಲ್ಲ ಅದಷ್ಟು ನಾವು ಜಗತ್ತಿಗೆ ತೋರಿಸೋ ಜವಾಬ್ದಾರಿ ನಮ್ದು. ಆಯ್ತು ಸರ್, ನಿಮ್ಮಂತವ್ರೆ ಮುಂದೆ ಬರ್ಬೇಕು ಈಗ ಅಷ್ಟೇ. ಈಗ ನೋಡಿ, ಇವರು ಈ ಊರಿಂದ ಮಗುನ ದತ್ತು ಕೊಟ್ಟವರು, ಇವರು ಆ ದತ್ತು ಕೊಟ್ಟ ಮಗನ ವಂಶದವರು. ಅಷ್ಟೇ ಸಿಂಪಲ್ ಲಾಜಿಕ್. ಇದೆ ನಮ್ಮ ಒಬ್ರು ಕೊಟ್ಟವ್ರೆ ಈಗೆಲ್ಲ ಒಂದು ಊಣೆ ಆಗ್ಬಿಟ್ಟು ಸೇರಿಸಿದ ಪುಣ್ಯ ದೇವರು ನಮ್ಗೆ ಒಂಚೂರು ಕೊಡಲಿ. ಎಸ್, ಕಲಾ ಮಾಧ್ಯಮದವರಿಗೆ ಇದೆಲ್ಲ ಸುರೇಶ್ ಅವ್ರಿಗೂ ಸಹ. ಹೌದು ಸರ್, ಮುಕ್ಕಾಲ್ ಮುಕ್ಕಾಲ್ ಭಾಗ ಅವ್ರಿಗೆ ಸೇರ್ಬೇಕು, ಯಾಕಂದ್ರೆ ಈಗ ನಾವು ಇವ್ರು ಭೇಟಿ ಆಗ ಕಾರಣ ನೀವು ಅನ್ಬೋದು. ನಾವೀಗ ಚೆನ್ನಮ್ಮಗ್ ಸೇರ್ಲಿ, ಅಷ್ಟು ಹೋರಾಟಗಾರ್ತಿ ಇದ್ದದ್ದು ಮೊದಲು ಇಲ್ಲಿ ನಾವು ಮನೆ ಇದ್ದದ್ದು. ನಮ್ದು ಮೂಲ ಮನೆ ಇದು, ಅಲ್ಲಿಂದ ಇದು ಮೂರು ನಮ್ಮ ಮನೆ ಇತ್ತು. ಇಲ್ಲಿ ಖಾಲಿ ಇದ್ದ ಜಾಗ ಇದು, ಕಡೆ ಇದ್ದ ಜಾಗ ಎರಡು ಸೇರ್ಸ್ ವಾಡ ಇತ್ತು. ಹ್ಮ್, ನಾವು ಇದ್ದದ್ದು ಇಲ್ಲಿ ಪೂರ್ತಿ ಇಲ್ಲಿವರೆಗೆ. ಹ್ಮ್, ಈ ಖಾಲಿ ಜಾಗ ಮೂಲ ವಾಡೆ ಇದ್ದದ್ದು ಇದು. ಮೂರು ಸೈಡ್ ಸೇರಿ ಒಂದು ವಾಡೆ ಇತ್ತು. ಹ್ಮ್, ವಾಡೆ ಇತ್ತು. ಆಮೇಲೆ ಇವನ್ನೆಲ್ಲ ನಾವು ಇದ್ದದ್ದು ಲಾಸ್ಟ್ ಮನೆ ಇದ್ದದ್ದು ನಾವು ಇಲ್ಲಿ. ಈಗೆಲ್ಲ ನಮ್ದೆಲ್ಲ ಡಿವೈಡ್ ಆದ್ಮೇಲೆ ನಾವು ಇಲ್ಲಿ ಕಟ್ಕೊಂಡವ್ರು. ಖಾಲಿ ಜಾಗ ಇದ್ದದ್ದು ಇಲ್ಲಿಂದ ನಾನು ಹೇಳಿದ್ ನಿಮ್ಗೆ. ಈಗ ಒಂದು ಸಿಕ್ಸ್ ಅಣ್ಣತಮ್ಮ್ರೆ ಇವರೆಲ್ಲ, ಇವ್ರು ನಮ್ಮ ಅಣ್ಣನ ಮಗ, ಇವರೆಲ್ಲ ಹೀಗೆ ನಾವು ಡಿವೈಡ್ ಹಾಕ್ಕೊಂಡಿರು. ಸೊ ಇಡೀ ರೋಡಲ್ಲಿ ಇರೋರೆಲ್ಲ ನಿಮ್ಮವರೇ? ಹೌದು, ಒಂದೆರಡು ಮನೆ ತನಕ ಬಿಟ್ರೆ ಎಲ್ಲರೂ ಪಾಟೀಲ್ಗಲ್ಲಿನೇ. ಎಲ್ಲರೂ ಪಾಟೀಲು ಮೊದಲು ಬಂದವರು ಒಬ್ರು. ಈಗ ನಾವು ಆಮೇಲೆ 200 ವರ್ಷದ ಇತಿಹಾಸದ ನಂತರ ನಮ್ದು ಪೂರ್ತಿ ಒಂದು ವಾಡೆ ತುಂಬಿಸ್ಬಿಟ್ಟಿದ್ದಾರೆ ಈ ರೀತಿ ಇದೆ ಸರ್. ಎಸ್, ವೆರಿ ನೈಸ್. ಸೊ
ಯಾವ್ದು ಸರ್ ಮಾಸ್ತ್ ಮರಡಿ ಕಡೆ ಬಂದರೆ ದಯವಿಟ್ಟು ಬನ್ನಿ ಪಾಟೀಲ್ರನ್ನ ಫಿಟ್ ಮಾಡಿ ಉತ್ತರಗೌಡ ಪಾಟೀಲ್ ಕಾಲೇಜ್ ಪ್ರೊಫೆಸರ್ ವೆರಿ ನೈಸ್ ಭಾಳಷ್ಟು ನೀವು ಒಳ್ಳೆ ಇಟ್ಟಿದ್ದೀರಾ ನೀವು ಅಲ್ಲ ಸರ್ ನಿಮ್ಮ ಹಂಗೆ ಇದಾವೆ ಸರ್ ಇದು ನಮ್ದು ಅದೇ ನಮ್ಮ ತಾತನವ್ರು ಕಟ್ಟಿರೋದು ನಾಗೇಂದ್ರ ಸ್ವಾಮಿ ಗುಡಿ ಇದು ನಾಗೇಂದ್ರ ಸ್ವಾಮಿ ಈಗ ನಾ ಹೇಳಿದ್ನಲ್ಲ ದೇಸಾಯರ್ ವಂಟಮೂರಿ ದೇಸಾಯರ್ದು ಮಣಿತನ ಅದು ವಡೆ ಎಲ್ಲ ಮುಚ್ಚಿ ಹೋಗಿದ ನಂತರ ನದಿ ಮುಳುಗಿದ ಮೇಲೆ ಅಲ್ಲಿ ಅವ್ರ ಮನೆಯದ ದೇವ್ರ ಇರ್ತಲ್ಲ ಹೌದು ಲಿಂಗ ಮತ್ತು ನಂದಿ ಅದನ್ನ ತಂದ ಆಮೇಲೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ನಮ್ಮ ತಾತ ಸರ್ ಇವ್ರ ತಾತ ನೋಡಿ ಒಂಟಮುರಿ ಸಂಸ್ಥಾನಕ್ಕೆ ಹೋಗಿ ಅಲ್ಲಿನ ದೇವಸ್ಥಾನ ಸಂಬಂಧ ಇದೆ ಇಟ್ಸ್ 100% ಶೋರ್ ನೀವು ಹುಡುಕಿದ್ರೆ ಸಿಕ್ಬಿಡ್ತಾರೆ ಸರ್ ಅದನ್ನ ಈಗ ರಿನೋವೇಷನ್ ಆದ್ಮೇಲೆ ಬನ್ನಿ ಒಳಗೆ ತೋರಿಸ್ತೇನೆ ಇದು ಸ್ವಂತ ನಮ್ಮ ತಾತನವರೇ ಕಟ್ಟಿರೋ ಸರ್ ಇದನ್ನ ಗುಡಿ ಸ್ವಂತ ಇಲ್ಲ ಸರ್ ಇದನ್ನ ನಾವು ಜೀರ್ಣೋದ್ಧಾರ ಒಂದು 15-20 ವರ್ಷದ ಮುಂಚೆ ಇದನ್ನೆಲ್ಲ ಜೀರ್ಣೋದ್ಧಾರ ಮಾಡಿದಾಗ ಅದನ್ನ ಕೆಳಗೆ ದಪ್ಪನ್ ಮಾಡಿ ಮೇಲೆ ಇದನ್ನ ಕುಣಿಸಿದೀವಿ ಇದು ನಾಗೇಂದ್ರ ಸ್ವಾಮಿ ಗುಡಿ ಅಂತೇಳಿ ಬಡೇಕೋಳ ಮಠ ಬಡೇಕೋಳ ಇಲ್ಲೇ ನೀವು ಹಿರೇಬಾಗೇವಡಿ ಹತ್ರ ಅವ್ರು ನಾಗೇಂದ್ರ ಸ್ವಾಮಿ ಅಂತೇಳಿ ನಮ್ಮ ಅಜ್ಜವ್ರ ಗುರುಗಳು ನಮ್ಮ ತಂದೆ ಗುರುಗಳು ಇಲ್ಲಿ ಭಾಗದ ಒಂದು ದೊಡ್ಡ ಮಠದ ಗುರುಗಳವರು ಇಲ್ಲಿ ಮೇಲೆ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕೆಲ ಕಲ್ನಲ್ಲಿ ನೋಡಿ ಅಲ್ಲಿ ನೋಡಿ ನಮ್ಮ ತಾತನ ಹೆಸರು ರುದ್ರಗೌಡರು ಅವ್ರ ಹೆಸರೇ ನನಗೆ ಇಟ್ಟಿರೋದು ಹೌದು ರುದ್ರಗೌಡ ಅಂತೇಳಿ ಅವ್ರ ತಂದೆ ಹೆಸರು ಬಸನಗೌಡರು ಅದೇ ನೋಡಿ ಅದ್ ನಮ್ ಒಂದು ಕೈಗೆ ಎರಡು ಕೈ ಅದೇನೋ ಒಂದು ಒಂದು ಹಿಡನ್ ನೀವು ಇರ್ತಿರಲ್ಲ ಅದೇನೋ ಒಂದು ಒಗಟ ತರ ಇರ್ತಾರ ಅದನ್ನ ತಿಳ್ಕೊಂಡ್ರೆ ಅತಿ ಏನೋ ಸುಖ ಆಗ್ತೈತೆ ಅಂತ ಹೇಳಿ ನಮ್ ತಂದೆ ಹೇಳ್ತಿದ್ರ ಅಂತ ಅದೊಂದು ಹಿಂಟ್ ತರ ಅದು ಒಂದು ಗುರುಳಿಗೆ ಒಂದು ಕೈಗೆ ಎರಡು ಕೈ ಅದೇನ ಅನ್ನೋದು ಇಲ್ಲಿವರೆಗೆ ಯಾರಿಗೂ ಗೊತ್ತಾಗಿಲ್ಲ ಮರ್ಮ ಒಂದು ಗುರುಳಿ ಒಂದು ಕೈಗೆ ಎರಡು ಕೈ ಅದು ಏನು ಇದು ಏನೋ ಸೀಕ್ರೆಟ್ ಅದು ಸೀಕ್ರೆಟ್ ಅದು ನಿಮ್ದೇನೋ ಖಜಾನ ಟೈಪ್ ನಿಧಿಯ ಸೀಕ್ರೆಟ್ ತರ ಅದು ಅದು ಏನು ಗೊತ್ತಿಲ್ಲ ಅದು ಇನ್ನೂವರೆಗೆ ನಮ್ಮ ತಂದೆನು ಕೇಳಿದ್ರಂತೆ ನಮ್ಮ ತಾತನ ಏನದ ಹತ್ರ ರಹಸ್ಯ ಅಂತೇಳಿ ನಮ್ಮ ಗುರುವಿನ ಆಜ್ಞೆ ಆಗಿದೆ ನಾವು ಯಾರಿಗೂ ಹೇಳೋ ಆಗಿಲ್ಲ ಅಂತ ಹೇಳಿದ್ರಂತೆ ಹೊಸ ಒಂದು ಗುರುಳಿಗೆ ಅಷ್ಟು ಸೇರಿ ಅಲ್ಲಿದನೆ ತಂದು ಆ ಅಲ್ಲಿ ನಂದಿನೇ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಈಗ ಒಂದು 10 ವರ್ಷದ ಹಿಂದ್ಗಡೆ ಅದನ್ನೆಲ್ಲ ನಾವು ಜೀರ್ಣೋದ್ಧಾರ ಮಾಡಿದಾಗ ಕೆಳಗಡೆ ಅದನ್ನ ದಪನ್ ಮಾಡಿ ಹೊಸದ ಲಿಂಗ ಮತ್ತೆ ನಂದಿನ ನಾವು ಕುಣಿಸಿದೀವಿ ಇದು ಮೇನೆ ಸರ್ ಪಾಲ್ಕಿ ಮೇನೆ ಇದು ಹಳೇದು ಇದು ಮುಂಚೆದು ಇದು ಬಹಳ ಹಳೇದು ಇದು ಇವೆರಡು ತಾತ ಮಾಡಿಸಿದ್ದು ತಾತ ಮಾಡಿಸಿದ್ದು ಇದು ಸಮಗಳು ಬರ್ಬೇಕಾದ್ರೆ ಪಲ್ಲಕ್ಕಿ ಇದು ಇದು ಪಾಲಕ್ಕಿ ಸಮಗಳು ಬರ್ಬೇಕಾದ್ರೆ ಇದು ಈ ಮೇನೆ ಅಂತ ಇದಕ್ಕೆ ನಾವು ಇವತ್ತಿಗಾದ್ರೂ ನಮ್ಮ ನಮ್ಮ ಮನೆಯಿಂದನೇ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಬಡೆಕೊಳ್ಳೋದು ಬ್ಯಾಂಕ್ಳು ಅಂತ ಇದೇನು ಏನೇ ಪ್ಲಾಟ್ ಅಲ್ಲ ಸರ್ ಸಿಟಿ ಏರಿಯಾ ಅಲ್ಲ ಎಲ್ಲ ಗ್ರಾಮ ಪಂಚಾಯತಿ ಅಂಡರ್ನಲ್ಲಿ ಬರುತ್ತೆ ಓಕೆ ಈ ರೀತಿ ಮಾಸ್ ಮರಡಿ ಕಡೆ ಬಂದರೆ ಪಾಟೀಲ್ರನ್ನ ಭೇಟಿ ಮಾಡಿ ಭಾಳ ಒಳ್ಳೆ ಮನುಷ್ಯರು ಥ್ಯಾಂಕ್ ಯು ಸರ್ ಧನ್ಯವಾದ ಅಂತೂ ಸ್ನೇಹಿತರೆ ಬಹಳನೇ ರೋಚಕವಾದ ವಿಚಾರ ನನಗಂತೂ ಏಕೆಂತಂದರೆ ಈ ಮನೆಯಿಂದ ದತ್ತು ಕೊಟ್ಟಂಥ ಒಬ್ಬ ಬಾಲಕನ ಕುಟುಂಬ ಇದು ಸೊ ದತ್ತು ಸ್ವೀಕರಿಸಿದ ಕುಟುಂಬ ಇದು ಭಾಳ ಸಂತೋಷ ಆಯಿತು ಇನ್ನೊಂದಷ್ಟು ಹುಡುಕಾಟಗಳು ಕಿತ್ತೂರು ಸಂಸ್ಥಾನದ ಬಗ್ಗೆ ಆ ವಂಶ ಪರಂಪರೆ ಬಗ್ಗೆ ಆಗೋಕ್ಕಿದೆ ನಮ್ಮ ಹಿರಿಯರು ನೋಡಿ ನಮ್ಮ ವಿಜಯಕುಮಾರ್ ಸರ್ಜಾ ದೇಸಾಯಿ ಅವರಿಗೆ 73ನೇ ವಯಸ್ಸಿನಲ್ಲಿ ಆ ವಿಷಯ ಹೇಳಿದ ತಕ್ಷಣ ಅವಳು 18 ಹುಡುಗನ ಥರ ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾರೆ ನನಗೆ ಆ ಊರು ಭಾಳ ಇಷ್ಟ ಆಯಿತು ಬಹುಶಃ ಅವರ ಆರೋಗ್ಯಕ್ಕೆ ಅದೇ ಕಾರಣ ಇನ್ನೂ ಇದೆ ಇನ್ನೂ ಏನೋ ಮಾಡಬೇಕು ಅನ್ನೋದೆ ಆ ಊರು ಎಲ್ಲರಿಗೂ ಬರಲಿ ನಮ್ಮ ಕಡೆ ಆದ ಸಹಾಯ ನಾವು ಮಾಡ್ತೀವಿ ನಿಮಗೆ ಭಾಳ ಧನ್ಯವಾದ ಸರ್ ತಮಗೂ ಭಾಳ ಧನ್ಯವಾದ ನಮ್ಮ ಜೊತೆ 2 ದಿವಸ ಸತತವಾಗಿ ಓಡಾಡಿದ್ದಾರೆ ಜೊತೆಗೆ ಊರಲ್ಲಿ ಬಂದಾಗಲೂ ಭಾಳ ಪ್ರೀತಿಯಿಂದ ನಮ್ಮನ್ನು ಮನೆಗೆ ಸೇರಿಸಿ ಭಾಳ ಆತಿಥ್ಯ ಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದ ತಮಗೆಲ್ಲರಿಗೂ ತಮಗೂ ಕೂಡ ಧನ್ಯವಾದ ಸರ್ ಇಲ್ಲಿವರೆಗೆ ನಮ್ಮನ್ನು ನಾವು ನಿಮ್ಮನ್ನು ಹುಡುಕೊಂಡು ಬರಬೇಕು ಅನ್ನೋದಿತ್ತು ಆದರೆ ಈಗ ಚೆನ್ನಮ್ಮನ ಆಶೀರ್ವಾದ ಅನ್ಬೋದು ನೀವೇ ನಮ್ಮನ್ನು ಹುಡುಕೊಂಡು ಬಂದಿರೋದು ನಮ್ಮ ಪುಣ್ಯನೇ ಚೆನ್ನಮ್ಮರು ಮಾಡೋ ಕೆಲಸ ನಾವು ಯಾವ ಸರ್ ಮಾಡೋದು ಹಾಗಾಗಿ ಒಟ್ಟಾರೆ ನೋಡಿ ಹೇಳೋದು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಹೇಗೆ ಅದ್ರ ಫಲ ವರ್ಷಾನುವರ್ಷಕ್ಕೆ ಎಷ್ಟೇ ಶತಮಾನದಲ್ಲಿ ಬರುತ್ತೆ ಅನ್ನೋಕ್ಕೆ ಚೆನ್ನಮ್ಮನವರೇ ಸಾಕ್ಷಿ ಅವರು ಅವತ್ತು ಮಾಡಿದ ತ್ಯಾಗ ಬಲಿದಾನ ಕನ್ನಡ ನಾಡಗೋಸ್ಕರ ಇವತ್ತು ನಾವು ಹುಡುಕೊಂಡು ಬಂದಿದ್ದೀವಿ ಹಾಗಾಗಿ ಎಲ್ಲ ಶ್ರೇಯಸ್ ಅವರು ಸಲ್ಲಿ ಆದಷ್ಟು ಬೇಗ ಕೊನೆಯದಾಗಿ ಹೇಳ್ಬಿಟ್ಟು ಸ್ನೇಹಿತರೆ ನಾನು ಹೇಳೋದು ಚೆನ್ನಮ್ಮನವರ ಕಿತ್ತೂರನ್ನು ಹೇಗೆ ಒಂದು ಪ್ರಾಧಿಕಾರ ಮಾಡಿ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅಲ್ಲಿ ನಾವು ಅರಮನೆ ಕಟ್ಟಬೇಕು ಅಂತ ಹೊರ್ತೇನೆ ಸರ್ ಎಲ್ಲ ಚೆನ್ನಾಗಿದೆ ಅದನ್ನು ಇನ್ನೂ ಚೆನ್ನಾಗಿ ಮಾಡಲಿ ಜೊತೆಗೆ ಕಾಕತಿಯನ್ನ ಇಗ್ನೋರ್ ಮಾಡೋದು ಬೇಡ ಅದನ್ನ ಒಂದು ರೀತಿ ಉಪೇಕ್ಷೆ ಮಾಡೋದು ಬೇಡ ನಮ್ಮೂರು ಕೂಡ ಇದು ಮಾಸ್ಟ್ ಮರಡಿ ಇದನ್ನು ಕೂಡ ನಾವು ತಮ್ಮರವರು ಇಲ್ಲಿಂದನೂ ನಮಗೂ ಕೂಡ ಇತಿಹಾಸದಲ್ಲಿ ಒಂದು ಸ್ಥಾನ ಸಿಗಲಿ ಅನ್ನೋದು ನಮ್ಮ ತಂದೆಯವರಾಯ್ತು ಇಲ್ಲಿ ಊರಿನ ಗ್ರಾಮಸ್ಥರದ್ದಾಯ್ತು ಎಲ್ಲರದ್ದು ಒಂದು ಆಸೆ ಶಾಲಾ ಪಠ್ಯಪುಸ್ತಕಗಳಲ್ಲಿ ಇವರುಗಳ ಹೆಸರುಗಳು ಬಂದ್ರೆ ಬಹಳ ಸಂತೋಷ ಇವರು ಇವ್ರದಲ್ಲದೆ ಇವರ ವಂಶ ಪರಂಪರೆ ಊರುಗಳ ಹೆಸರು ಬಂದ್ರೆ ಬಹಳ ಸಂತೋಷ ಆಮೇಲೆ
ಇಲ್ಲಿ ಸ್ಮಾರಕಗಳಾಗಲಿ ಉಳ್ಕೊಂಡಿರುವಂತಹ ಕುರುಹುಗಳೆಲ್ಲ ಹಾಗಾಗಿ ಸಂರಕ್ಷಣೆ ಆಗಲಿ, ಮುಂದೆ ಬರುವಂತಹ ಎಲ್ಲ ಯಂಗ್ಸ್ಟರ್ಸ್ಗೆ ವಿದ್ಯಾರ್ಥಿಗಳಿಗೆ ಇವರ ಸರ್ ಮಾತಾಡೋದು ಮುಂದೆಲ್ಲ ಮುಗಿದೈತ್ರಿ, ಮುಂದೆ ಬರೋರ್ದು ಏನೋ ಆಗ್ಬೇಕು ಯುವಕರದ್ದು ಹುಡುಗರದ್ದು ಅಂತ ಅವ್ರಿಗೆ ಹೆಚ್ಚು ತಿಳ್ಕೊಡೋದಾಗಲಿ. ಇತಿಹಾಸ ಎಲ್ರಿಗೂ ತಲುಪಲಿ, ಕನ್ನಡದವರು ಎಷ್ಟು ತ್ಯಾಗ ಬಲಿದಾನಕ್ಕೆ ಹೆಸರು ಅಂತ ಎಲ್ರಿಗೂ ತಗಲಿ. ಎಲ್ರಿಗೂ ಧನ್ಯವಾದ ಸರ್. ನಮಸ್ಕಾರ ಸರ್. ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.